ಆತ್ಮಿವೀಕ್ಷಕರೇ ತಾವು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ದೈ ಜುವಲ್ಡ್ ಟು ಫೋರ್ ಸೆವೆನ್ ಇವತ್ತು ಸೋಮವಾರ ಡಿಬೇಟ್ ಅವರ್ ಮಾತು ಚರ್ಚೆ ಮತ್ತು ಸಂವಾದ ರಾಜಕೀಯ ಬಿರುಸಾಟ ಕೆಸ ಕೆಸರು ಎರಚಾಟ ಇದೆಲ್ಲ ನಡೆದು ಹೋಗುವಂಥದ್ದು ಸಹಜ ಚುನಾವಣೆ ಹತ್ತಿರ ಬರ್ತಾ ಇದೆ ಆಂತರಿಕ ಕೆಲವು ಸಮಸ್ಯೆಗಳಿವೆ ಪ್ರಪಂಚದಲ್ಲಿಯೂ ಕೂಡ ಸಮಸ್ಯೆಗಳಿವೆ ಎಲ್ಲದಕ್ಕೂ ರಾಜಕೀಯವೇ ಕಾರಣ ಆದರೆ ಪ್ರತಿಯೊಂದು ರಾಜಕೀಯ ಬಣಕ್ಕೆ ಅಥವಾ ಪಕ್ಷಕ್ಕೆ ತನ್ನದೇ ಆದಂಥ ಒಬ್ಬ ಸಮರ್ಥ ನಾಯಕ ಬೇಕು ನಾಯಕ ಇಲ್ಲದಿದ್ದಲ್ಲಿ ಪಕ್ಷದ ಕಾರ್ಯಕರ್ತರು ಅಥವಾ ಫಾಲೋವರ್ಸ್ ಯಾರಿದ್ದಾರೆ ಅವರೆಲ್ಲ ಚದುರಿ ಹೋಗ್ತಾರೆ ಇದೇ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ಉಡುಪಿಯಲ್ಲಿ ಬಂದೊದಗಿದೆ ಇವತ್ತಿನ ಡಿಬೇಟ್ನ ಅವರಾಗಿದೆ ಕೈ ಕೊರತೆ ನಮ್ಮೊಟ್ಟಿಗೆ ರಾಜಕೀಯ ವಿಶ್ಲೇಷಕರು ಇದ್ದಾರೆ ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನುರಿತ ಪೊಲಿಟಿಕಲ್ ಸೈನ್ಸ್ ರಾಜಕೀಯ ಶಾಸ್ತ್ರದ ಅನುಭವ ಅವರಿಗಿದೆ ಉಪನ್ಯಾಸಕರಾಗಿ ಅವರು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಭವಿಷ್ಯದ ದಾರಿಯನ್ನು ತೋರಿಸಿದವರು ಪ್ರೊಫೆಸರ್ ಸುರೇಂದ್ರ ಶೆಟ್ಟಿ ಕೊಕ್ಕರ್ಣೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಎರಡು ಸಾವಿರದ ಹದಿನಾಲ್ಕಕ್ಕೆ ಹಿಂದೆ ಹೋಗುವ ಸರ್ ಆವಾಗ ಚುನಾವಣೆಗೆ ನಿಂತಹ ಪ್ರಧಾನಿ ಅಭ್ಯರ್ಥಿ ಹೇಳಿದಂಥ ಪ್ರತಿ ಭಾಷಣದಲ್ಲಿ ಒಂದು ಮಾತು ಈ ದೇಶದಿಂದ ಬಡತನದ ನಿರ್ಮೂಲನೆ ಈ ದೇಶದಿಂದ ಭ್ರಷ್ಟಾಚಾರದ ನಿರ್ಮೂಲನೆ ಮಾತಿ ಮಾತಿನ ನಡುವೆ ಈ ದೇಶದಿಂದ ಕಾಂಗ್ರೆಸ್ಸನ್ನು ನಿರ್ಮೂಲನೆ ಆದರೆ ಜನರು ಮತ್ತು ಮಾಧ್ಯಮ ಅವರು ಹೇಳಿದ ಯಾವ ಮಾತನ್ನು ಒತ್ತು ಕೊಡದೆ ಈ ದೇಶದಿಂದ ಕಾಂಗ್ರೆಸ್ನ ನಿರ್ಮೂಲನೆ ಎಂಬುದನ್ನೇ ಎತ್ತಿಕೊಂಡರು ಅದು ಮುಂದಿನ ಚುನಾವಣೆದವರೆಗೂ ಕೂಡ ಬಂತು ಈ ಮಾತು ಭವಿಷ್ಯ ಅವರು ಹೇಳಿದ್ದ ಅಥವಾ ಏನು ನಿಮಗೇನು ಕಾಣ್ತಾ ಇದೆ ಹಾಗೆಯೇ ಆಗ್ತಾ ಉಂಟಾ ಅಂದರೆ ಒಂದು ವರ್ಷದಲ್ಲಿ ಮೋದಿಯವರು ಹೇಳಿದ್ದು ಯಾಕೇಳಿದರೆ ಅವಾಗಲೇ ಗೊತ್ತಾಗಿದೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಕಾಂಗ್ರೆಸ್ಸಿನ ಭವಿಷ್ಯ ಸ್ವಲ್ಪ ಮಟ್ಟಿಗೆ ಗೋಚರ ಆಗ್ತಾ ಇತ್ತು ಸೊ ಆ ಹಿನ್ನೆಲೆಯಲ್ಲಿ ಮತ್ತು ಅದಕ್ಕೆ ಸಮರ್ಥ ನಾಯಕತ್ವ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇಲ್ಲದೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಅದನ್ನೇ ಒಂದು ಭವಿಷ್ಯವಾಗಿ ಇಟ್ಕೊಂಡು ಹೇಳಿದ್ದಾರೆ ಹಾಗಂತ ಅವರು ಕಾಂಗ್ರೆಸ್ ಮುಕ್ತ ರಾಷ್ಟ್ರ ಅಂತ ಹೇಳಿದರು ಅದನ್ನು ಒಪ್ಕೊಳ್ಬೇಕಾಗಿಲ್ಲ ನಾನು ಯಾಕೆ ಕೇಳಿದರೆ ಕಾಂಗ್ರೆಸ್ಸಿನ ನಿಜವಾದ ಒಂದು ಪರಿಸ್ಥಿತಿಯನ್ನು ಅವಲೋಕಿಸಿಕೊಂಡೇ ಆ ಸ್ಟೇಟ್ಮೆಂಟ್ ಹೇಳಿದ್ದಾರೆ ಆದರೆ ದುರಂತ ಅಂತ ಹೇಳಿದರೆ ನೀವು ಹೇಳಿದಾಗೆ ಅವರು ಹೇಳಿದ್ದು ಆಗ್ತಾ ಇದೆಯಲ್ಲ ಅನ್ನುವಂಥದ್ದು ದುರಂತ ಸರಿ ಯಾಕೆ ಕೇಳಿದರೆ ಯಾವುದೇ ಪಕ್ಷ ಅದರೊಂದು ಒಂದು ಸ್ಪಿರಿಟ್ನಿಂದ ತಗೊಳ್ಬೇಕಿತ್ತು ಇಲ್ಲ ನಿಮ್ಮ ಅಲ್ಲ ನಮ್ದು ನಿಮ್ಮನ್ನು ಮೀರಿಸುವ ಒಂದು ಪಕ್ಷ ಅಂತ ತೋರಿಸಬೇಕಿತ್ತು ಪಾಸಿಟಿವ್ ಆಗಿ ತಗೊಳ್ಬೇಕು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಇವತ್ತು ನಿನ್ನೆ ಹುಟ್ಟಿದ ಪಕ್ಷ ಅಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿದ್ದು ಅವ್ರು ಹೇಳಿದಾಗೆ ಸಾಕಷ್ಟು ನಾಯಕತ್ವರನ್ನು ಪ್ರಧಾನಮಂತ್ರಿಗಳು ತಯಾರು ಮಾಡಿದ ಪಕ್ಷ ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಂತ ಪಕ್ಷ ಗಟ್ಟಿ ನೆಲೆ ಉರಿದಂಥ ಪಕ್ಷ ಆ ಪಕ್ಷ ಇಷ್ಟು ಸುಲಭದಲ್ಲಿ ತನ್ನ ಬೇರನ್ನು ಕಳಿಸ್ಕೊಳ್ತದೆ ಅಥವಾ ತಲೆಯನ್ನು ಉದುರಿಸ್ಕೊಳ್ತದೆ ಅಂತ ನಾನು ಕಾಣಲಿಲ್ಲ ಬಟ್ ನೀವು ಹೇಳಿದಾಗೆ ಮೋದಿಯವರು ಆ ಬ ಪಕ್ಷದ ಒಂದು ಬೆಳವಣಿಗೆಯನ್ನು ಪರಿಶೀಲಿಸಿಯೇ ಈ ಹೇಳಿಕೆ ಕೊಟ್ಟಿದ್ದಾರೆ ಹ್ಞೂ ಹ್ಞೂ ಸರಿ ಈಗ ನಾವು ಡೆಲ್ಲಿಗೆ ಹೋಗಬೇಕ ಮೊದಲು ಹಳ್ಳಿಯನ್ನು ನೋಡ್ಕೊಳ್ಬೇಕಂದ್ರೆ ನಮ್ಮ ಬೇರುಗಳು ಇರುವಂಥದ್ದು ಸ್ಥಳೀಯ ಆಡಳಿತದಲ್ಲಿ ಸ್ಥಳೀಯ ನಾಯಕತ್ವ ಈಗ ನಿನ್ನೆಯ ಉಡುಪಿಯ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಆದಂತಹ ಒಂದು ಭಿನ್ನಮತ ಸ್ಫೋಟ ಅದು ಒಳಗಿಂದ ಒಳಗೆ ಇತ್ತು ಹೇಗೆ ಬೂದಿಯೊಳಗೆ ಗೆಂಡ ಇರುತ್ತೋ ಹಾಗೆ ಆದರೆ ನಿನ್ನೆ ಅದು ಜಗಜಾರಿಯಾಗಿದೆ ಎಲ್ಲರಿಗೂ ಕೂಡ ಕಣ್ಣು ಸಿಗಿದೆ ಮತ್ತು ಅದರ ಬಗ್ಗೆ ತುಂಬ ಚರ್ಚೆ ಆಗಿದೆ ಅವರ ಭಿನ್ನಮತೀಯರ ಕಾಂಗ್ರೆಸ್ನಲ್ಲಿರುವಂಥ ಭಿನ್ನಮತೀಯರ ಒಂದು ಅಂಬೋಣ ಏನಂತ ಹೇಳಿದರೆ ನಮ್ಮ ನಾಯಕರು ಯಾರು ಈ ಉಡುಪಿಗೆ ಕಾಂಗ್ರೆಸ್ಗೆ ಇಂಥ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಏನು ಸರ್ ಒಂದು ನಾವು ಜಿಲ್ಲಾಡಳಿತದಲ್ಲಿಲ್ಲ ಸ್ಥಳೀಯ ಆಡಳಿತದಲ್ಲಿಲ್ಲ ಉಡುಪಿ ನಗರಸಭೆಯಲ್ಲಿಲ್ಲ ನಮ್ಮಲ್ಲಿ ಹೆಚ್ಚು ಪಂಚಾಯತ್ಗಳು ಕೂಡ ಇಲ್ಲ ಇಲ್ಲಿ ಹತಾಶೆ ಮನೋಭಾವ ಮನೋಭಾವ ಕಾಂಗ್ರೆಸ್ ನಾಯಕರಲ್ಲಿದೆಯಾ ಇದೇ ಕಾರಣಕ್ಕೆ ನೂರು ಯಾಕೆ ಒಂದು ಮನೆ ಇರ್ಬೋದು ಒಬ್ಬ ವ್ಯಕ್ತಿ ಇರ್ಬೋದು ಒಂದು ಸಂಸ್ಥೆ ಇರ್ಬೋದು ಯಾವಾಗ ಅದಕ್ಕೆ ಒಂದು ಅಸ್ತಿತ್ವ ಇಲ್ಲ ಅಂದಾಗ ಆ ಸಮಸ್ಯೆಗಳು ಒಳಗೆ ಹುಟ್ಟುಕೊಳ್ತದೆ ಇವತ್ತು ನೀವು ಹೇಳಿದಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರಾಷ್ಟ್ರೀಯ ಪಕ್ಷ ಅದಕ್ಕೆ ಒಬ್ಬ ಸಮರ್ಥ ನಾಯಕ ಮೇಲೂ ಇಲ್ಲ ಕೆಳಗೂ ಇಲ್ಲ ಬುಡದಲ್ಲಿಯೂ ಇಲ್ಲ ಆ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತೇನಾಗಿ ನಾವು ಉಡುಪಿಗೆ ಬರೋಣ ಮತ್ತೆ ನಾವು ರಾಜ್ಯ ರಾಷ್ಟ್ರಕ್ಕೆ ಹೋಗೋಣ ಉಡುಪಿಯಲ್ಲಿ ನೋಡಿದಾಗ ತಕ್ಷಣ ನನಗನ್ಸುತ್ತೆ ಕಾಂಗ್ರೆಸ್ನಲ್ಲಿ ಒಳ್ಳೊಳ್ಳೆ ನಾಯಕರು ಇದ್ದಾರೆ ಇವತ್ತಿಗೂ ಕೂಡ ಫಾರ್ ಎಕ್ಸಾಂಪಲ್ ಹಿಂದೆ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಕಾಂಗ್ರೆಸ್ಸನ್ನು ಒಳ್ಳೊಳ್ಳೆ ನಾಯಕರನ್ನು ತಯಾರುಗೊಳಿಸಿ ಅಂತ ಫರ್ನಾಂಡಿಸ್ ಅಂತ ವ್ಯಕ್ತಿ ಇದ್ದರು ಅವರು ಎಷ್ಟು ಮಟ್ಟಿಗೆ ಬೆಳೆಸಿದ್ದಾರೆ ನನಗೆ ಗೊತ್ತಿಲ್ಲ ಪಕ್ಷವನ್ನು ಇಲ್ಲಿ ಕಟ್ಟಿದ್ದಾರೆ ಗೊತ್ತಿಲ್ಲ ಅಥವಾ ಪ್ರತಾಪ್ ಚಂದ್ ಶೆಟ್ಟಿ ಅಂತ ವ್ಯಕ್ತಿಗಳು ಇವತ್ತಿಗೂ ಇದ್ದಾರೆ ಅಥವಾ ಇಲ್ಲಿ ಪ್ರಮೋದ್ ಮದ್ರಾಜ್ ಅಂತ ವ್ಯಕ್ತಿಗಳು ಇದ್ದಾರೆ ವಿನಯ್ ಕುಮಾರ್ ಸೊರಕೆ ಅಂತ ವ್ಯಕ್ತಿ ಆಳದವರು ಇಲ್ಲಲ್ಲ ಕೊಹ್ಲಿ ಅವರು ಅಂತ ಹೇಳಿದ್ದಾರೆ ಯಾರು ಇವರೆಲ್ಲ ಕೂಡ ಹೊರಗೆ ಸರಿತಾ ಇದ್ದಾರೆ ಬಿಟ್ಟರೆ ಒಳಗೆ ಇಲ್ಲ ಎಲ್ಲೋ ಹೊಸ ಮುಖಗಳು ತರಬೇಕು ತರಬಾರ್ದಂತೆಲ್ಲ ಹೊಸ ಮುಖಗಳು ಬೇಕು ಆದರೆಗೆ ಇವರಿಗೊಂದು ಆಶ್ರಯ ಕೊಡಬೇಕಾಗತ್ತೆ ಇವರಿಗೊಂದು ಗೈಡ್ ಮಾಡುವಂಥ ಶಕ್ತಿ ಹಿಂದಿಲ್ಲ ಇದೇನಾಗಿದೆ ಕೇಳಿದರೆ ಒಂದು ರೀತಿಯ ಒಳ ಬಣ ಉಂಟಲ್ಲ ಅದು ಕಾಂಗ್ರೆಸ್ನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು ರಾಜ್ಯ ಮಟ್ಟದಲ್ಲಿ ಇರ್ಬೋದು ಹೊರ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು ಈ ಬಣ ಅನ್ನುವಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ಇಡೀ ಕಾಂಗ್ರೆಸ್ ಪಕ್ಷವನ್ನು ಅಲ್ಗಾಡಿಸ್ತಾ ಇದೆ ಯಾಕೆಂದರೆ ಇದನ್ನು ಬಿಟ್ಟರೆ ಈ ಭಿನ್ನಾಭಿಪ್ರಾಯ ಬಿಟ್ಟರೆ ಕಾಂಗ್ರೆಸ್ ಒಳ್ಳೆ ಕಾರ್ಯಕರ್ತರಿದ್ದಾರೆ ನಾನು ಒಪ್ಪುಳ್ತೇನೆ ಕಾಂಗ್ರೆಸ್ಸಲ್ಲಿ ಇವತ್ತೂ ನನಗೆ ಆಶ್ಚರ್ಯ ಆಗುತ್ತೆ ಎಷ್ಟು ವರ್ಷದಿಂದ ಅವರಿಗೆ ಅಧಿಕಾರ ಇಲ್ಲ ನೀವು ಹೇಳಿದಾಗೆ ಸ್ಥಳೀಯ ಮಟ್ಟದಲ್ಲಿ ಇಲ್ಲ ಎಲ್ಲಿಯೂ ನಗರಸಭೆಯಲ್ಲಿ ಇಲ್ಲ ಎಲ್ಲಿಯೂ ಇಲ್ಲ ಆದರೂ ಕೂಡ ದುಡಿಲಿಕ್ಕೆ ಮಾತ್ರ ಇದ್ದ ಅಂದರೆ ಆ ಸ್ಪಿರಿಟ್ ಇವತ್ತೂ ಇದೆ ನೋಡಿ ಅಲ್ವಾ ಇವತ್ತು ಕಡಾಖಿತವಾಗಿ ಮಾತಾಡುವಂಥ ಸ್ಪಿರಿಟ್ ಇದೆ ಆ ಕಾರ್ಯಕರ್ತನ ಕಾರ್ಯಕರ್ತರು ಇದ್ದಾರೆ ಖಂಡಿತವಾಗಿ ಇದ್ದಾರೆ ಆ ಕಾರ್ಯಕರ್ತರನ್ನು ಬೆಳೆಸುವಂತ ಉಳಿಸುವಂತ ಅವರಿಗೆ ಧೈರ್ಯ ತುಂಬುವಂತ ಸಮರ್ಥ ನಾಯಕತ್ವ ಇಲ್ಲ ನೋಡಿ ಇದು ಅಲ್ಲಿ ದೊಡ್ಡ ಕೊರತೆ ಯಾಕೆ ಹೇಳಿದ್ರೆ ಇವತ್ತು ಮನೆ ಬೀಳ್ತಾ ಇದೆ ಅನ್ನುವಾಗ ಒಬ್ಬ ಸಮರ್ಥ ನಾಯಕತ್ವ ಬೇಗ ತಯಾರು ಮಾಡಬೇಕಿತ್ತು ಅವರು ಅಲ್ಲಿ ನಾವು ಜಾತಿ ಧರ್ಮ ಅಥವಾ ಯಾವುದನ್ನು ಹೊರಗಿಟ್ಟು ಅದರಲ್ಲಿ ಬಿಟ್ಟು ಆ ಒಂದು ನಾಯಕತ್ವದ ಕಡೆ ಹೆಚ್ಚು ಒತ್ತಿ ಕೊಡಬೇಕಿತ್ತು ಅದು ಇವತ್ತು ಕಾಂಗ್ರೆಸ್ ಕೊಡಲೇ ಇಲ್ಲ ಅಲ್ವಾ ಒಂದು ನೀವು ಹೇಳ್ದಾಗ ಒಂದು ಮಾತು ಹೇಳಿದರೆ ಒಪ್ಕೊಳ್ತೇನೆ ಯಾಕೆ ಕೇಳಿದರೆ ಎಲ್ಲ ಕಡೆ ಸೋಲು 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 ಅಂದಾಗ ಅದು ಒಂದು ಡೆಸ್ಪರೇಟ್ ಡೆಸ್ಪ್ರೇಟ್ ಆಗುವಂಥ ಸ್ಥಿತಿ ಹತ್ ಹತಾಶ ಮನೋಭಾವ ಬರುವಂಥ ಸ್ಥಿತಿ ರಾಷ್ಟ್ರೀಯ ಕಾಂಗ್ರೆಸ್ಸಿಗೆ ಉಡುಪಿಯಲ್ಲಿ ಬಂತು ಅಂತ ಕಾಣ್ತಾ ಇದೆ ಇವರು ಕಚ್ಚಾಡೋದು ನೋಡಿದರೆ ಅಥವಾ ಅಧಿಕಾರಕ್ಕಾಗಿ ಇವರು ದಹಾ ಪಡೋದು ನೋಡಿದರೆ ಏನೇ ಮಾಡುವಾಗ ಇವರು ಹೋರಾಟ ಮಾಡಬೇಕು ಆದರೆ ಎಲ್ಲಿ ಆಡಳಿತಾರೂಢ ಪಕ್ಷ ಸೋತಿದೆ ನೋಡಿ ಅದನ್ನು ಬೊಟ್ಟು ಮಾಡಿ ಜನ ತೋರಿಸಬೇಕು ಬನ್ನಿ ನೀವು ರಸ್ತೆ ಬೀದಿಯಲ್ಲಿ ಕಾಳು ಮಾಡಿದರೆ ಪ್ರಯೋಜನ ಇಲ್ಲ ಇವತ್ತು ರಸ್ತೆಗೆ ಜನರಿಗೆ ಮನದಟ್ಟು ಮಾಡಬೇಕು ಆ ಶಿಕ್ಷಣ ನೀಡಬೇಕು ನಾವು ಕೂಡ ಪ್ರಾಮಾಣಿಕರಾಗಿರಬೇಕು ಇದು ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾರಿಗೆ ಪಾಠ ಮಾಡ್ತೀವಿ ನಾವು ನೀವು ಮಾಸ್ಟರ್ ಈಗ ಇಟ್ಕೊಳ್ಳಿ ನಾವು ಪ್ರಾಮಾಣಿಕರಾಗದೆ ಪಾಠ ಮಾಡಿದ್ರೆ ಮಕ್ಕಳಲ್ಲಿ ಕೇಳ್ತಾರೆ ಅಂದರೆ ವೇದಿಕೆಯಲ್ಲಿ ನಿಂತಾಗ ನಮಗೂ ಅಂಥ ವರ್ಚಸ್ಸು ಬೇಕು ಆ ಹೇಳುವ ನೈತಿಕತೆ ಬೇಕು ಆಗ ಜನ ನಿಮ್ಮ ಕಡೆ ಬರ್ತಾರೆ ಅಥವಾ ಪಕ್ಷದಲ್ಲಿಯೂ ನಿಮಗೊಂದು ಬೆಲೆ ಬರುತ್ತೆ ಅದು ಇವತ್ತು ಕಾಂಗ್ರೆಸ್ಸಿಗೆ ಬಹುಮುಖ್ಯವಾಗಿ ಸ್ಥಳೀಯವಾಗಿ ಗೋಚರಿಸ್ತಾ ಇಲ್ಲ ಅಂತ ನಾನು ಕಾಣ್ತಾ ಇದ್ದೀನಿ ಸರಿ ಅದು ಮನೆಯ ಯಜಮಾನ ಸರಿ ಇಲ್ಲದಿದ್ದರೆ ಮನೆಯೊಳಗೆ ಇರುವಂಥ ಸದಸ್ಯರಲ್ಲಿ ಕಚ್ಚಾಟ ಆಗುವಂಥ ಸಹಜ ಆಗುತ್ತೆ ಈಗ ನಮ್ಮ ಯಜಮಾನ ಯಾರು ಸರ್ ಕಳೆಯ ವಿಧಾನಸಭೆಯ ಒಂದು ವಿಶ್ಲೇಷಣೆಯನ್ನು ಮಾಡಿಕೊಳ್ಳುವ ಕಾಂಗ್ರೆಸ್ನಿಂದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಪಟ್ಟಿ ಬಂತು ಮೊದಲನೇ ಪಟ್ಟಿ ಬಂತು ಎರಡನೇ ಪಟ್ಟಿ ಬಂತು ಕೆಲವುಗಡೆಯಲ್ಲಿ ಮೂರನೇ ಪಟ್ಟಿ ಬಂತು ಉಡುಪಿಗೆ ಚುನಾವಣೆಗೆ ಇನ್ನೇನು ಒಂದು ವಾರ ಇರಬೇಕು ಅಂತ ಹೇಳುವಾಗ ಯಾರೂ ಇಲ್ಲ ಅಂತೇಳುವಾಗ ನಮ್ಮ ಪ್ರಮೋದ್ ಮಧ್ವರಾಜರನ್ನು ಆತ್ತ ಕಡೆ ಜೆ ಡಿ ಎಸ್ನ ನಾಯಕಂತಲೋ ಅಥವಾ ಇತ್ತ ಕಡೆ ಕಾಂಗ್ರೆಸ್ನ ನಾಯಕಂತಲೋ ಜನರಲ್ಲಿ ಗೊಂದಲವಾಯಿತು ಇಬ್ಬರ ಜಗಳ ಮೂರನೇ ಮನೆಗೆ ಆದಾಯವಾಯಿತು ಆವಾಗ ಸ್ಪಷ್ಟವಾಗಿ ನಮಗೆ ಇದರಿಂದ ನಾವು ಕಲಿಯಬೇಕಿತ್ತು ನೀವು ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ವಿ ಲರ್ನ್ ಫ್ರಮ್ ಅವರ್ ಮಿಸ್ಟೇಕ್ಸ್ ಹಿಸ್ಟ್ರಿ ರಿಪೀಟ್ಸ್ ಅಂತ ಇದೆ ಟುಡೇಸ್ ಪೊಲಿಟಿಕ್ಸ್ ಇಸ್ ಟುಮಾರೋಸ್ ಹಿಸ್ಟ್ರೀಸ್ ಪುನಃ ನಾವು ಅದಕ್ಕೆ ಬರ್ತಾ ಇದ್ದೇವೆ ಅವತ್ತೇ ಸರಿ ಮಾಡಿಸಬೇಕಿತ್ತದಲ್ಲ ಈಗ ಪ್ರಮೋದ್ ಮಧ್ವರಾಜ್ ಬಗ್ಗೆ ಮಾತನಾಡಿಕೊಳ್ಳುವಾಗ ಬಿ ಜೆ ಪಿ ಹೇಳ್ತಾರೆ ಇಲ್ಲ ನಮ್ಮ ಗೇಟ್ ಬಂದಿದೆ ಇನ್ನು ಕೆಲವೊಮ್ಮೆ ಮಾಧ್ಯಮದಲ್ಲಿ ಸ್ಟೇಟ್ಮೆಂಟ್ ಬರ್ತಾರೆ ಇಲ್ಲ ನಮ್ಮ ಗೇಟ್ ಓಪನ್ ಇದೆ ಈ ಗೇಟ್ ಬಂದು ಓಪನ್ ಇರಲಿ ಇರಲಿ ಈಗ ಪ್ರಮೋದ್ ಮಧ್ವರಾಜ್ ಕಾಂಗ್ರೆಸ್ನಲ್ಲಿ ತಮ್ಮ ಕಾರ್ಯಕರ್ತರನ್ನು ಬೆಳೆಸಿದ ರೀತಿ ಎಲ್ಲಿ ದಾರಿ ತಪ್ಪುತ್ತಾ ಇದೆ ಅಂದರೆ ನೀವು ಹೇಳಿದಾಗೆ ಒಂದು ಬಹುಮುಖ್ಯವಾದ ಪ್ರಶ್ನೆ ಎತ್ಕೊಳ್ರಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇವರಿಗೆ ಸಮರ್ಥವಾದ ಅಭ್ಯರ್ಥಿ ಸಿಗದೇ ಇರುವಾಗ ಎಲ್ಲೋ ರೀತಿಯಲ್ಲಿ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಳ್ತೇವೆ ಅನ್ನುವ ಒಂದು ಸಂದರ್ಭ ಬಂದಾಗ ತಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕನನ್ನೇ ಜೆ ಡಿ ತಂದು ನಿಲ್ಲಿಸಿದ್ರಲ್ಲ ಇದು ಮಾಡಿಕೊಂಡ ಮೊದಲ ತಪ್ಪಿದು ಇವರು ಸೋತಿದ್ರೂ ಪರವಾಗಿಲ್ಲ ಇವರು ತಮ್ಮದ್ದೇ ಅಭ್ಯರ್ಥಿ ಪ್ರಮೋದಿ ಇರ್ಬೋದು ಯಾರೇ ಇರ್ಬೋದು ಇವರು ಕಾಂಗ್ರೆಸ್ಸಿನ ಅಭ್ಯರ್ಥಿ ಅಂತ ನಿಲ್ಲಿಸಬೇಕಿತ್ತು ನಮ್ಮ ಅಭ್ಯರ್ಥಿಯನ್ನು ಬೇರೆಯವರಿಗೆ ಎರವಲು ಕೊಡಬಾರ್ದು ಮಾತ್ರ ಎರವಲು ಕೊಟ್ಟರು ಅಷ್ಟು ವರ್ಷ ಇರುವ ಇರುವ ವ್ಯಕ್ತಿಯನ್ನು ಎರವಲು ಕೊಟ್ಟು ಅವರಿಗೆ ಒಂದು ಹಸಿರು ಶಾಲು ಹೊರಿಸಿ ಈ ಶಾಲನ್ನು ತೆಗೆದು ಹಾಕಿದ್ರಲ್ಲ ಇದು ಎಂತ ಅದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಅನಿಸುತ್ತೆ ಉಡುಪಿಯಲ್ಲಿ ಕಾಂಗ್ರೆಸ್ಸಿನ ಅಧಪತನಕ್ಕೆ ಅಥವಾ ಕಾಂಗ್ರೆಸ್ಸಿನ ಇವತ್ತಿನ ಸ್ಥಿತಿಗೆ ಅಧಪತನ ಅನ್ನೋದಕ್ಕಿಂತ ಇವತ್ತಿನ ಸ್ಥಿತಿಗೆ ಅದು ಮೂಲ ಕಾರಣ ಆಗುತ್ತೆ ಮಾತ್ರ ಅಲ್ಲ ಮತ್ತೆ ನೋಡಿ ಸೋತ್ರವರು ಸೋತು ಮತ್ತೆ ಅವ್ರನ್ನ ಮರುಕಳಿಸಿ ಪಾರ್ಟಿಗೆ ಪಕ್ಷಕ್ಕೆ ತರುವಾಗ ಕೂಡ ಸಾಕಷ್ಟು ಆಟ ಆಡಿದರು ಇದು ಪ್ರಬೋದರವ್ರು ಕೂಡ ಬೇಸರ ಅನ್ನಿಸ್ಕೊಂಡಿರ್ಬೋದು ಇವರನ್ನು ನಂಬಿ ನಾನು ಹೋದೆ ಆಚೆಯಿಂದ ಈಚೆ ಬರುವಾಗ ಇಲ್ಲೂ ಕೆಲವು ನಾಯಕರು ಹುಟ್ಕೊಂಡ್ರು ಯಾಕೆ ಕೇಳಿದರೆ ಅವ್ರನ್ನ ತಂದು ನಾವು ಇದೇವಲ್ಲ ಅಂದರೆ ಅವರನ್ನು ಪ್ರ ಹೊರಗಿಟ್ಟು ನೋಡುವ ದೃಷ್ಟಿ ಬಂತು ಇದು ಕಾಂಗ್ರೆಸ್ಸಿನ ಒಂದು ಇವತ್ತಿನ ಸ್ಥಳೀಯವಾದ ರಾಜಕೀಯದಲ್ಲಿ ಈ ರೀತಿಯ ಗೊಂದಲ ಬರಲಿಕ್ಕೆ ಪ್ರಮುಖ ಕಾರಣ ಆಗುತ್ತೆ ಅದ್ರ ಮಧ್ಯದಲ್ಲಿ ಕೆಲವು ನಾಯಕರು ಹುಟ್ಕೊಂಡ್ರು ಅವ್ರ ಹೆಸರಲ್ಲ ನಾನು ಪ್ರಮೋದ್ ಬರುವ ಮೊದಲೇ ಪ್ರಮೋದಿಗೆ ಸಡ್ಡು ಹೊಡಿಲಿಕ್ಕೆ ಕೆಲವು ನಾಯಕರು ಹುಟ್ಕೊಂಡ್ರು ಇಲ್ಲಿ ಅಲ್ವಾ ತಾವು ಕೂಡ ಮುಂದಿನ ಆಕಾಂಕ್ಷಿಗಳು ಎಮ್ ಎಲ್ ಎಗಳು ಎಂ ಏನು ಈ ರೀತಿ ಆಕಾಂಕ್ಷೆ ಹುಟ್ಕೊಂಡ್ರು ಅವಾಗ ಪ್ರಮೋದರಿಗೆ ಸರಿಯಾದ ಸ್ಥಾನವಿಲ್ಲ ಸಿಗಲಿಲ್ಲ ಅವಾಗ ಅವರು ಒಂದೇ ಡೈಲಮಾ ಇದ್ರು ಅಥವಾ ರಾಜ್ಯ ರಾಜ್ಯದ ನಾಯಕರನ್ನು ಮಾತಾಡಿಸ್ಬೇಕಂತ ಪರಿಸ್ಥಿತಿ ಬಂತು ಈ ರೀತಿಯ ಒಂದು ವಾತಾವರಣ ಅನ್ನುವಂಥದ್ದು ಉಡುಪಿಯಲ್ಲಿ ಸೃಷ್ಟಿಯಾಯಿತು ಅದೇನಾಗುತ್ತೆ ನಿಮ್ಗೆ ಗೊತ್ತಿದೆ ಪ್ರತಿಯೊಬ್ಬರು ನಾಯಕರುಗಳು ಇಷ್ಟು ಅಂದ್ ಒಂದಿಷ್ಟು ಹಿಂಬಾಲಕರು ಮುಂಬಾಲಕರು ಇರ್ತಾರೆ ಅದು ಪ್ರಮೋದ್ ಇರ್ಬೋದು ಬೇರೆ ಅವರನ್ನು ಪಕ್ಷದ ಒಳಗೆ ವಿರೋಧಿಸುವ ಬಣ ಇರ್ಬೋದು ಅವ್ರ ಹತ್ರ ಇರ್ತದೆ ಎಲ್ಲವೂ ಇರ್ತದೆ ರೆಸ್ಪೆಕ್ಟಿವ್ ಪಾರ್ಟಿ ಎಲ್ಲವೂ ಇರ್ತದೆ ಏನ್ ಮಾಡಿದ್ರು ಅವರವರದ್ದೇ ಬೆಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ನೋಡಿದ್ರು ನೋಡಿ ಇದು ಪಕ್ಷಕ್ಕೆ ಬರಬಾರ್ದು ಇದು ಪಕ್ಷಕ್ಕೆ ಬರಬಾರ್ದು ಅವರವರ ಬೇಳೆಯನ್ನು ಬೇಯಿಸಿಕೊಂಡು ಹೊರಟಾಗ ಈ ಕಾರ್ಯಕರ್ತರ ಒಳಗೆ ಗೊಂದಲ ನಾನು ಹೇಳ್ತೇನೆ ಅದೆಷ್ಟೋ ಕಾರ್ಯಕರ್ತರು ಇವತ್ತು ಬಿಜೆಪಿ ಸೇರಿದ್ದಾರೆ ಕೆಲವರು ಕಾರಣ ಕಾಂಗ್ರೆಸ್ನಿಂದ ಅಲ್ವಾ ಅವ್ರಿಗೂ ಕೂಡ ಕಾರಣವಾಗಿ ಸಿಕ್ತು ಯಾಕೆ ನಮ್ಗೆ ಸರಿಯಾಗಿ ಇಲ್ಲಿ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ ಅಥವಾ ನಮ್ಗೆ ಇಲ್ಲಿ ಗೆಲ್ಲುವಂತಾರೆ ರೇ ಆಫ್ ಹೋಪ್ ಇಲ್ಲ ಭವಿಷ್ಯ ಇಲ್ಲ ಈ ಎಲ್ಲ ಬಂದಾಗ ಅವ್ರು ಮಾಡ್ತಾರೆ ಪಕ್ಷವನ್ನು ಬಿಟ್ಟು ತಮ್ಗೆ ಎಲ್ಲಿ ನೆಲೆ ಸಿಗ್ತದೆ ಅಥವಾ ಅಧಿಕಾರ ಸಿಗ್ಬೋದು ಗೆಲ್ಲುವ ಕುದುರೆ ಇದೆ ಹತ್ಕೊಂಡು ಹೋಗಿದ್ದಾರೆ ಇದು ಕಾಂಗ್ರೆಸ್ಸಿಗೆ ಇವತ್ತು ಉಡುಪಿಯಲ್ಲಿ ಆದಂತಹ ಒಂದು ನೈಜ ಸ್ಥಿತಿ ಇದು ಸರಿ ಈಗ ಉಡುಪಿಯಲ್ಲಿ ನಿರಂತರವಾಗಿ ಕಾಂಗ್ರೆಸ್ಸೇ ಎಲ್ಲ ಇದರಲ್ಲಿ ಎಂಥ ಜಯವನ್ನು ಸಾಧಿಸಿತ್ತು ಅದು ಜಿಲ್ಲಾಡಳಿತ ಇರ್ಬೋದು ನಗರಸಭೆ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ನಮಗೆ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೋತು ಅಭ್ಯಾಸವಿಲ್ಲ ಇಲ್ಲ ಇಲ್ಲ ಹಾಗಾದರೆ ಬಿ ಜೆ ಪಿ ಆಗಲಿ ಅಥವಾ ಬಿ ಜೆ ಪಿ ಹುಟ್ಟುಕೊಳ್ಳುವ ಮೊದಲು ಇರುವಂಥ ಕೆಲವು ಪಕ್ಷಗಳಿಗಿರಲಿ ಅವುಗಳಿಗೆ ಸೋತು ಗೊತ್ತಿತ್ತು ಗೊತ್ತಿದ್ದರೂ ಕೂಡ ಒಂದು ಪ್ರಬಲ ವಿರೋಧ ಪಕ್ಷವಾಗಿ ಅವರ ಕೆಲಸವನ್ನು ಮಾಡಿ ಮಾಡಿದೆ ನಮ್ಮ ನಾಲ್ಕನೇ ಅಂಗ ವಿರೋಧ ಪಕ್ಷ ಕಾವಲ್ ನಾಯ್ಕ ಅದು ನೋಡ್ತಾ ಇರಬೇಕು ಅಂತೇಳಿ ಈಗ ಪ್ರಬಲವಾದ ವಿರೋಧ ಪಕ್ಷದ ಸ್ಥಾನದಲ್ಲಿಯೂ ಕೂಡ ಸಮರ್ಥವಾಗಿ ಇವರು ನಿರ್ವಹಿಸಿದ್ದು ಬಹಳ ಎಂಥದ್ದು ಅಷ್ಟು ಸಮಂಜಸವಲ್ಲ ಅಥವಾ ಅಷ್ಟು ಸಂತೋಷಕರವಲ್ಲ ವಿರೋಧ ಪಾರ್ಟಿ ಅಂತ ಹೇಳಿರಬೇಕಂದ್ರೆ ಹೇಗೆ ಸೊ ನಾವು ಸೋತಿದ್ದೇವೆ ಸರಿ ಆಡಳಿತದಲ್ಲಿ ಸೋತಿದ್ದೇವೆ ಪಂಚಾಯತ್ನಲ್ಲಿ ಸೋತಿದ್ದೇವೆ ಜಿಲ್ಲಾ ಪಂಚಾಯತ್ನಲ್ಲಿ ಸೋತಿದ್ದೇವೆ ಇರಲಿ ಸೋಲು ಯಾಕೆ ಹುಟ್ಟುಕೊಂಡಿತ್ತು ಎಲ್ಲಿ ಏನಾಯಿತು ಎಂಬುದಾಗಿ ಅದರ ಒಂದು ಇವಾಲ್ಯೂಯೇಷನ್ ಮಾಡೋದು ಬಿಟ್ಟು ಇದು ಮುಳುಗುತ್ತಿರುವ ಹಡಗು ಮುಳುಗುತ್ತಿರುವ ಹಡಗುಗಳಲ್ಲಿ ಏನು ಭವಿಷ್ಯ ಇಲ್ಲ ಅಂತೇಳಿ ಮೊದಲು ಮುಳುಗುತ್ತಿರುವ ಹಡಗಿನಲ್ಲಿ ಇಲಿಗಳು ಮೊದಲು ಹೊರಗೊಡ್ತವೆ ಅಂತ ಎಷ್ಟರ ಮಟ್ಟಿಗೆ ಸತ್ಯ ಅಂದರೆ ನನಗೆ ಗೊತ್ತಿಲ್ಲ ಹೊರಗೆ ಹೋದರೂ ಕೂಡ ಸಮುದ್ರ ಇರುವುದು ಎಲ್ಲಿ ನಮಗೆ ಸೋಲು ಎಂಬುದು ಗೊತ್ತಾಗದೇ ಇರುವಂಥದ್ದು ಪರಿಸ್ಥಿತಿ ಇದಾಗಿದೆ ಅಂದರೆ ನೀವು ಹೇಳಿದಾಗೆ ಅದು ಪಕ್ಷ ಸೋಲುವುದು ದೊಡ್ಡದಲ್ಲ ಸೋತ ನಂತರ ಅದನ್ನು ಹೇಗೆ ನಾವು ಗೆದ್ದು ಬರಬೇಕು ಅನ್ನೋ ಆ ಒಂದು ಪ್ಲ್ಯಾನ್ ಉಂಟಲ್ಲ ಆ ಪ್ಲ್ಯಾನ್ ಅದು ಕಾಂಗ್ರೆಸ್ನಲ್ಲಿ ಬರಲೇ ಇಲ್ಲ ಹುಟ್ಟಿ ಬರಲೇ ಇಲ್ಲ ಅಂದ್ರೆ ಒಮ್ಮೆ ಸೋತಾಗ ಅವರು ಡೆಸ್ಪರೇಟ್ ಆಗಿ ಕೈ ಚೆಲ್ಲಿ ಕೂತ್ಬಿಟ್ರು ಸಾಧ್ಯ ಇಲ್ಲುವಾಗ್ ವಿಕೆಟ್ ಥರ್ಡ್ ವಿಕೆಟ್ ಡೌನ್ ಬಂದವ ಫಿಫ್ ಡೌನ್ ಬಂದವ ನನ್ ಆಗುದಿಲ್ಲ ಅಂತ ಹೇಳುವುದು ಆಡ್ಬೇಕು ಆಡ್ಬೇಕು ಯಾಕೆ ಕೇಳಿದ್ರೆ ಒಬ್ಬ ನಾಯಕ ಆಡ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಸೆಕೆಂಡ್ ಬ್ಯಾಟ್ ಆಡ್ಬೇಕಾಗತ್ತೆ ಆ ಟೀಮ್ ವರ್ಕ್ ಇರಲಿಲ್ಲ ನೋಡಿ ಕ್ರಿಕೆಟ್ ಅಂದಾಗ ಟೀಮ್ ವರ್ಕ್ ಅನ್ನುವಂಥದ್ದು ನಲ್ಲಿ ಇರಲೇ ಇಲ್ಲ ಮಾತ್ರ ಅಲ್ಲ ವಿರೋಧ ಪಕ್ಷವಾಗಿ ಸಮರ್ಪಕವಾಗಿ ಪಾತ್ರ ಮಾಡಬೇಕಿತ್ತು ಅಲ್ವಾ ನಾವು ನಗರಸಭೆಯಲ್ಲಿ ಮೂರೇ ಇರ್ಬೋದು ನಾಲ್ಕೇ ಇರ್ಬೋದು ಬೇರೆ ಆದ್ರೆ ನಾಲ್ಕು ಜನ ಇದ್ದವರು ಕೂಡ ಸಮರ್ಥವಾಗಿ ಒಂದು ಆಡಳಿತಾರೂಢ ಪಕ್ಷವನ್ನು ಕ್ರಿಟಿಸೈಸ್ ಮಾಡಬೇಕು ಪ್ರತಿಕ್ರಿಯಿಸಬೇಕು ಅದನ್ನು ಕೂಡ ಇವರು ಸಾಂಘಿಕವಾಗಿ ಮಾಡಲಿಲ್ಲ ಅಲ್ವಾ ಇವತ್ತು ನಾವು ಕರ್ನಾಟಕ ವಿಧಾನಸಭೆ ಒಳಗೆ ಮತ್ತೆ ಬರೋಣ ಆ ಕಡೆ ಅಲ್ಲಿ ಕೂಡ ಕಾಡ್ತೇವೆ ಬರೇ ಒಂದು ಟೈಮ್ ಪಾಸ್ ಸರ್ ಇವತ್ತು ಜನ ತುಂಬ ಬುದ್ಧಿವಂತರು ಸರ್ ಇದ್ದಿರಲ್ಲ ಮುಂದೆ ಮೊದಲನೇ ಆಗಿ ಎಲ್ಲ ಈಗ ಈ ಸಣ್ಣ ಪುಣ್ಣ ಅವರಿಗೆ ಒಂದು ರೀತಿ ಇವತ್ತು ತುಂಬ ಎಜುಕೇಟೆಡ್ ಆಗ್ತಾ ಇದ್ದಾರೆ ಯಾಕೆ ಕೇಳಿದರೆ ಜನರು ಆಲೋಚನೆ ಮಾಡ್ತಾರೆ ಪಕ್ಷ ಬೆಳವಣಿಗೆ ಆಗಿದೆ ಅವರ ಹೋರಾಟ ಏನು ಅವರ ಉದ್ದೇಶ ಏನು ಯಾವ ಸಂದರ್ಭದಲ್ಲಿ ಹೋರಾಟ ಮಾಡ್ತಾರೆ ಇದನ್ನೆಲ್ಲ ಕೂಡ ಹತ್ತಿರದಲ್ಲಿ ಪರಿಶೀಲಿಸಿಕೊಂಡು ಜನ ಇವತ್ತು ಮತ ಹಾಕುವಂಥ ಒಂದು ಪಕ್ಷದ ಭವಿಷ್ಯವನ್ನು ನಿರ್ಧರಿಸುವ ಮಟ್ಟಕ್ಕೆ ಮತದಾರ ಇವತ್ತಿದ್ದಾರೆ ಈಗ ನಾವು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಶೋಕ್ ಕುಮಾರ್ ಕೊಡವರು ಅಶೋಕ್ ಕುಮಾರ್ ಅಶೋಕ್ ಸರ್ ಕೊಡವರು ಹಲೋ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ 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 ಇದು ಪರಿಸ್ಥಿತಿ ಏನಾಗಿದೆ ನಿನ್ನೆ ಭಿನ್ನ ಭೂತ ಸ್ಫೋಟ ಆಯಿತು ಅದು ಜಗದ್ ಜಾಹೀರಾ ಆಯಿತು ಏನು ವಿಷಯ ಏನು ಇಲ್ಲ ಅದು ಮೀಟಿಂಗ್ ನಮ್ಮ ಸಾಮಾನ್ಯವಾಗಿ ಮೀಟಿಂಗ್ ಇರುವಾಗ ಎಲ್ಲರಿಗೂ ಮುಕ್ತವಾಗಿ ಮಾತಾಡುವ ಅವಕಾಶ ಉಂಟು ಆಗ ಕೆಲವರ ಅಭಿಪ್ರಾಯವನ್ನು ಸಹ ಸಂಘಟನೆ ಬಗ್ಗೆ ತಿಳಿಸುವಾಗ ಕೆಲವರು ಕೆಲವರ ನಾಯಕರ ಬಗ್ಗೆ ಮಾತಾಡ್ತಿದ್ದಾರೆ ಅಷ್ಟೇ ಈಗ ನಿಮ್ಮ ನಾಯಕರು ಯಾರು ಈಗ ನಮಗೆ ಸಾಮೂಹಿಕ ನಾಯಕ ಬಟ್ ನಮ್ಮಲ್ಲಿ ಮುಂಚೆ ಚುನಾವಣೆ ನಿಂತು ಸ್ಪರ್ಧಿಸಿದ ಶಾಸಕರು ಎಲ್ಲ ನಮ್ಮ ನಾಯಕರೇ ಸರಿ ಈ ಚುನಾವಣೆ ಬರುತ್ತಿರುವಂತ ಸಂದರ್ಭದಲ್ಲಿ ರೀತಿಯ ಭಿನ್ನ ಮತ ಆಗುವಂತದ್ದು ಅದು ನೆಗೆಟಿವ್ ಪಾಯಿಂಟ್ ಆಗುದಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲ ಆಕ್ಚುಲಿ ಈ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಯಾವುದೇ ಒಂದು ಸಭೆ ನಡೆಯುವಾಗ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಮಾತನಾಡುವ ಹಕ್ಕುಂಟು ಆ ಪ್ರಕಾರ ಈ ಭಿನ್ನ ಮತ ಅಂತ ಹೇಳಿಕ್ಕೆ ಪ್ರತಿ ಸಭೆಯಲ್ಲಿ ಕೂಡ ನಾವು ಒಂದು ವಿಷಯದ ಮೇಲೆ ಚರ್ಚೆ ಆಗುತ್ತೆ ಆ ರೀತಿ ಆಗಿದೆ ದೊಡ್ಡ ವಿಚಾರ ಏನಲ್ಲ ಕೂಡ ಸ್ವಲ್ಪ ಜನಗಳು ನಾಯಕರ ಬಗ್ಗೆ ವಿಚಾರಿಸಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ನಮ್ಮ ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಕಾರ್ಯಕರ್ತರನ್ನು ಹುರಿದುಂಬಿಸ್ಲಿಕ್ಕೆ ಪಕ್ಷದಲ್ಲಿ ಅಥವಾ ಮೀಟಿಂಗ್ ನಲ್ಲಿ ಹಾಜರಿ ಇರಬೇಕು ಅವರನ್ನು ಪ್ರೋತ್ಸಿಲಿಕ್ಕೆ ಅವ್ರಿಗೆ ಇರಬೇಕಿತ್ತು ಖಂಡಿತವಾಗಿ ಅವರು ಇರಬೇಕು ಆ ಬಗ್ಗೆ ನಾವು ಅವರು ನಿನ್ನೆ ಕೂಡ ಬಂದು ಹೋಗಿದ್ದಾರೆ ಅಂತ ಹೇಳ್ತಾರೆ ಬಟ್ ಅವರು ಬರದಕ್ಕೆ ಕೂಡ ಈಗ ಮೀಟಿಂಗ್ ಅಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಬೇಕಂತ ನಮ್ಮ ನಾಯಕರು ಈಗಾಗಲೇ ಚರ್ಚೆ ಮಾಡಿದ್ದಾರೆ ಬಟ್ ಕೂಡ ಹೋಗಿ ನಾವು ಅದರ ಬಗ್ಗೆ ಸರಿ ಈ ಭಿನ್ನಮತ ಮತ್ತೆ ಅದರಲ್ಲಿ ರೋಸಿ ಕಾರ್ಯಕರ್ತರನ್ನು ಮತ್ತೆ ಪಕ್ಷಕ್ಕೆ ತರುವಂತೆ ಪಕ್ಷಕ್ಕೆ ಒಂದು ಹುಡುಬಿಸುವಂತೆ ಕೆಲಸ ಮಾಡುವಂತೆ ಏನಾದ್ರೂ ಪ್ಲಾನ್ ಮಾಡಿದೀರಾ ಇಲ್ಲ ಈಗಾಗಲೇ ನಮ್ದು ನಮ್ಮಲ್ಲಿ ಯಾರು ಕಾರ್ಯಕರ್ತರು ನಮ್ಮನ್ನು ಬಿಟ್ಟು ಹೊರಗೆ ಹೋಗ್ಲಿಲ್ಲ ಕಾರ್ಯಕರ್ತರು ಇವತ್ತು ಕೂಡ ಪಕ್ಷದ ಬೆನೂಲರ ಬಗ್ಗೆ ಎಲ್ಲಾ ಕಡೆ ನಿಂತಾರೆ ಕಳೆದ ಚುನಾವಣೆ ಪಂಚಾಯತ್ ಚುನಾವಣೆ ಕೂಡ ನಾವು ನೋಡಿದ್ದೇವೆ ಎಲ್ಲಾ ಹಳ್ಳಿಗಳಿಂದ ಕೂಡ ನಮ್ಮ ಜನಗಳು ಇದ್ದಾರೆ ಕಾರ್ಯಕರ್ತರು ಸಕ್ರಿಯವಾಗಿದ್ದಾರೆ ಆದ್ರೆ ನಾಯಕರು ನಮ್ಮ ಸ್ಥಳೀಯ ನಾಯಕರು ಬಾರದಕ್ಕೆ ಕೆಲವು ಭಿನ್ನಾಭಿಪ್ರಾಯ ಯಾಕೆ ಬರುವುದಿಲ್ಲ ಅವ್ರು ಬರಬೇಕು ಅನ್ನುವ ಒಂದು ಡಿಮಾಂಡ್ ಇತ್ತು ಅಷ್ಟೇ ನಾಯಕತ್ವದ ಬದಲಾವಣೆಯ ಬಗ್ಗೆ ಏನಾದ್ರು ಚಿಂತೆ ಮಾಡಿದೀರಾ ಇಲ್ಲ ಈಗ ಸದ್ಯದ ಮಟ್ಟಿಗೆ ಯಾವುದೇ ವಿಚಾರಗಳ ಬಗ್ಗೆ ಚರ್ಚೆ ಆಗಿಲ್ಲ ಆದ್ರೆ ಈ ವಿಚಾರವನ್ನು ನಾಯಕರ ಗಮನಕ್ಕೆ ಮತ್ತು ನಮ್ಮ ಪಕ್ಷದ ವರಿಷ್ಠ ಹೈಕಮಾಂಡ್ ತಿಳಿಸ್ಲಿಕ್ಕೆ ನಿನ್ನೆವನ್ನು ನಿರ್ಧಾರ ಆಗಿದೆ ಸರಿ ಸರ್ ನಮ್ಮ ನಮ್ಮೊಟ್ಟಿಗೆ ವಿಷಯವನ್ನ ಮತ್ತೆ ನಿಮ್ಮ ಮಾಹಿತಿಯನ್ನ ಹಂಚಿಕೊಂಡದಕ್ಕೆ ವಂದನೆಗಳು ಧನ್ಯವಾದ ಥ್ಯಾಂಕ್ ಯು ಸರ್ ತಾವು ಮಾತಾಡು ಎಸ್ ಎಸ್ ಇಲ್ಲಿ ಅಶೋಕ್ ಕಡೂರು ಪಕ್ಷದ ಒಂದು ಜಿಲ್ಲಾಧ್ಯಕ್ಷರಾಗಿ ಹೇಳಬೇಕಾದ್ರೂ ಹೇಳಿದ್ದಾರೆ ಯಾಕೆ ಕೇಳಿದರೆ ಪಕ್ಷದ ಒಳಗೆ ಎಷ್ಟೇ ಕಚ್ಚಾಟಗಳು ಸಂಘರ್ಷಗಳು ಮಾತನಾಡುವಾಗ ಸಮಥಿಂಗ್ ವಿಚ್ ಈಸ್ ನಾಟ್ ಟೋಲ್ಡ್ ಎಕ್ಸ್ಪ್ರೆಸ್ ಅರ್ಥ ಆಗುತ್ತಲ್ಲ ಖಂಡಿತ ಯಾಕೆ ಕೇಳಿದರೆ ಅಲ್ಲಿ ಯಾವ ರೀತಿಯ ಚಕಮಕಿ ಆಗಿದೆ ಅಥವಾ ಒಂದು ಚ ಅರ್ಥಪೂರ್ಣ ಚರ್ಚೆ ಯಾವಾಗ ಉದಾಹರಣೆಗೆ ನಾವು ಕ್ಲಾಸ್ನಲ್ಲಿ ಕೂತು ವಿದ್ಯಾರ್ಥಿಗಳ ಜೊತೆ ಚರ್ಚೆ ಮಾಡಿಸ್ತೇವೆ ಅದು ಸತ್ಯವನ್ನು ಹುಡುಕಲಿಕ್ಕೆ ಅಥವಾ ತಮ್ಮ ತಪ್ಪನ್ನು ಹುಡುಕಲಿಕ್ಕೆ ಹುಡುಕ್ ಮಾಡ್ತೇವೆ ಆ ರೀತಿಯ ಚರ್ಚೆ ಆಗಿದ್ರೆ ಓಕೆ ಇದು ಬೇರೆ ಥರದ ಚಕಮಕಿ ಆಗಿದ್ರೆ ಅಥವಾ ಮನಸ್ಸನ್ನೇ ಇಟ್ಕೊಂಡು ಒಂದು ರೀತಿ ಹಗೆತ್ತನದ ಚ ಆಗಿದ್ರೆ ಅಥವಾ ಒಂದು ಅಧ್ಯಕ್ಷ ಬದಲಾಯಿಸಬೇಕು ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋ ಚರ್ಚೆ ಆಗಿದ್ರೆ ಇದು ಸೀರಿಯಸ್ ಮ್ಯಾಟರ್ ಮಾತ್ರ ಇನ್ನೊಂದು ವಿಚಾರವನ್ನು ನಾವು ಕೊಡೋವರ ಮಾತಿನಲ್ಲಿ ಕಳ್ತೇನೆ ಯಾಕೆಂದ್ರೆ ಅವರಿಗೂ ಕೂಡ ಒಂದು ಕ್ವಶನ್ ಮಾರ್ಕ್ ಹಾಕಿದರು ಯಾಕೆ ಕೇಳಿದ್ರು ನಾವು ಮೇಲೆ ಹೈಕಮಾಂಡಿಗೋ ಅಥವಾ ಸ್ಟೇಟ್ ಲೆವೆಲ್ಗೋ ತಕೊಂಡು ಹೋಗ್ತೀವಿ ಅದರ ಅರ್ಥ ಏನು ಕೇಳಿದರೆ ಅದನ್ನು ಆಗೋದಿಲ್ಲ ಹೇಳಿದ್ದಾರೆ ಏನು ಕೇಳಿದರೆ ಇಲ್ಲಿ ಭಿನ್ನಾಭಿಪ್ರಾಯ ಇದೆ ಅನ್ನೋದು ಸ್ಪಷ್ಟವಾಗಿ ಅಲ್ಲಿ ಕಾಣ್ತಾ ಇದೆ ಅವ್ರ ಮಾತಿನಲ್ಲೇ ಗೊತ್ತಾಗ್ತದೆ ಸರಿ ನಾವು ಹೇಳುವಂಥದ್ದು ಸೋಲು ಅಭ್ಯಾಸವೂ ಕೂಡ ನಮ್ಮಲ್ಲಿ ಇರದೇ ಇರುವಂಥದ್ದು ಒಂದು ಕೊರತೆ ಅಂತೇಳಿ ನಾನು ಕೇಳಿದ ಪ್ರಶ್ನೆ ಆಗಿತ್ತು ತಾವು ಹೇಳಿದ್ರಿ ಹೌದು ಸೋಲು ಗೆಲುವಿನ ಸೋಪಾನ ಸಾಕಷ್ಟು ಇದರಲ್ಲಿ ಪಕ್ಷಗಳು ಸೋತ್ವೆ ಯಾಕೆಂದರೆ ಇಂಡಿಯಾ ಈ ಶೈನಿಂಗ್ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಐದು ವರ್ಷ ಬಹಳ ಭ್ರಷ್ಟಾಚಾರ ರಹಿತ ಯಾವುದೇ ಹಗರಣಗಳು ಇಲ್ಲದೆ ಬಹಳ ಚೆನ್ನಾಗಿ ನಡೆಸಿದಂಥ ಸರ್ಕಾರ ಹಿರಿಯ ಮುತ್ಸದ್ದಿಗಳು ಎಲ್ಲ ಇದ್ದರು ಅದರಲ್ಲಿ ಹೆಚ್ಚಿನವರು ಎಲ್ಲ ದಿವಂಗತರಾಗಿದ್ದಾರೆ ಆದರೆ ಯಾರು ಕೂಡ ಕನಸು ಮನಸ್ಸಿನಲ್ಲಿ ಏನಿಸ್ಲಿ ಇಲ್ಲ ಮತ್ತೊಮ್ಮೆ ಯು ಪಿ ಎ ಬರುತ್ತೆ ಎಂಬುದಾಗಿ ಈ ರೀತಿಯಲ್ಲಿ ನೀವು ಹೇಳಿದಂಥ ಮಾತಿಗೆ ನಾನು ಎತ್ತಿಕೊಡುವಂತೆ ಹಾಗೆ ಜನರು ನೋಡ್ತಾ ಇದ್ದಾರೆ ಜನರು ಗಮನಿಸ್ತಾ ಇದ್ದಾರೆ ಮೊದಲನಾಗಿ ಜನರು ಇಲ್ಲ ಖಂಡಿತ ಸರಿ ನಾವು ಈ ಉಡುಪಿಯ ಪರಿಸ್ಥಿತಿ ತಾವು ತುಂಬ ಹಿರಿಯರು ರಾಜಕೀಯ ವಿಶ್ಲೇಷಣೆಯನ್ನು ಮಾಡಿದ್ದೀರಿ ಸಾಕಷ್ಟು ಇದರ ಬಗ್ಗೆ ಲೇಖನಗಳನ್ನು ಮತ್ತು ವಿಚಾರ ಸಂಕಿರಣಗಳಲ್ಲಿ ಪ್ರಬಂಧವನ್ನು ಮಂಡಿಸಿದ್ದೀರಿ ಇಂತಹ ಪರಿಸ್ಥಿತಿ ಉಡುಪಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದೇ ಮೊದಲ ಇದೇ ಮೊದಲು ಇತ್ತ ಅಂದರೆ ಹಿಂದೆ ಇತ್ತು ಹಿಂದೆ ಕೂಡ ಇತ್ತು ಯಾಕೆ ಹೇಳಿದರೆ ಈ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ ಯಾಕೆ ಕೇಳಿದರೆ ಅಲ್ಲಿ ಗಟ್ಟಿ ಇತ್ತು ಯಾಕೆ ಕೇಳಿದರೆ ಅವರು ಒಳ ಜಗಳ ಇದ್ದರೂ ಕೂಡ ಹೊರಗೆ ತೋರಿಸಿದ ಹಾಗೆ ಈಗ ಆಸ್ಕರ್ ಫೆರ್ನಾಂಡಿಸ್ ಅಂತ ವ್ಯಕ್ತಿ ಇದ್ರು ಅಂತ ಇಟ್ಕೊಳ್ಳಿ ಅವರಿಗೂ ಹೈಕಮಾಂಡಿಗೂ ನೇರವಾದ ಲಿಂಕ್ ಇತ್ತು ಅವರು ಹೆಚ್ಚು ಇಲ್ಲಿ ಬಾರದೇ ಇದ್ದರೂ ಕೂಡ ಇಲ್ಲಿನ ಸ್ಥಿತಿಗತಿ ಬಗ್ಗೆ ವರದಿ ಮಾಡಲಿಕ್ಕೆ ಮತ್ತು ಅವ್ರ ಮಾತನ್ನು ಕೇಳುವಂಥ ನಾಯಕತ್ವ ಮೇಲಿತ್ತು ಆವಾಗ ಈ ಪಕ್ಷದ ಹಿರಿಯ ನಾಯಕರೇನಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಸ್ವಲ್ಪ ಶಿಸ್ತಿನಿಂದ ವರ್ತಿಸಬೇಕಾಗಿತ್ತು ಇವತ್ತೇನಾಗಿದೆ ಪ್ರತಿಯೊಬ್ಬರು ಕೂಡ ಹೈಕಮಾಂಡನ್ನು ಹೋಗಿ ಮೀಟ್ ಮಾಡ್ತೀವಿ ಅನ್ನೋ ಸ್ಥಿತಿಯಲ್ಲಿದ್ದಾರೆ ನಾವೇ ಹೈಕಮಾಂಡ್ ನಾವೇ ಹೈಕಮಾಂಡ್ ಯಾಕೆ ಕೇಳಿದರೆ ಯಾವಾಗಲೂ ಹಾಗೆ ಮ್ಯಾನೇಜ್ಮೆಂಟ್ ಆದರೂ ಹಾಗೆ ಈಗ ಅಚ್ಚರ್ ಪ್ರತಿಯೊಬ್ಬರು ಕೂಡ ಮ್ಯಾನೇಜ್ಮೆಂಟಿಗೆ ಹೋಗ್ತೀವಿ ಅನ್ನುವಾಗ ಪ್ರಿನ್ಸಿಪಲ್ ಬೆಲೆ ಇಲ್ಲ ಅಲ್ಲ ಅಲ್ಲಿ ಈ ಸ್ಥಿತಿ ಏನಾಯ್ತಿ ಕೇಳಿದರೆ ಇವತ್ತು ಉಡುಪಿಯಲ್ಲಿ ಆಗಿದೆ ಹೈಕಮಾಂಡಿಗೆ ನಾವೇ ನೇರವಾಗಿ ಮಾತಾಡ್ತೇವೆ ನೀವು ಯಾರು ಅಂತ ಯಾಕೆ ಕೇಳಿ ಯಾವಾಗ ಯು ಶುಡ್ ಗೋ ಥ್ರೂ ಅ ಪ್ರಾಪರ್ ಚಾನಲ್ ಅಂತಿರ್ತದೆ ಪ್ರಾಪರ್ ಲೀಡರ್ಶಿಪ್ ಅಂತಿದೆ ಐಡಿಯಾ ಟು ದ ಲೀಡರ್ಶಿಪ್ ಮೊದಲು ಇತ್ತು ಈಗ ಇಲ್ಲ ಅದು ಈಗ ಎಲ್ಲರೂ ನಾಯಕರಾಗಿದ್ದಾರೆ ಯಾಕೆ ಕೇಳಿದರೆ ಇಲ್ಲಿ ಏನಾಗಿದೆ ಕೇಳಿದರೆ ಸೋಲು ಬಂದಾಗಿ ಮುಖ್ಯವಾಗಿ ಬರುದೆಲ್ಲ ಗೊತ್ತುಂಟಾ ಗೆದ್ದ ಕುದುರೆ ಆದರೆ ಇಷ್ಟೆಲ್ಲ ಸಮಸ್ಯೆಗೆ ಬರೋಲ್ಲ ಆ ಲೀಡರ್ಶಿಪ್ ಆದವನಿಗೂ ಕೂಡ ಒಂದು ತಾಕತ್ತು ಇರ್ತದೆ ಸತತ ಸೋಲು ಸತತ ಸೋಲು ಉಂಟಲ್ಲ ಈ ಸತತ ಸೋಲಿನ ಮಧ್ಯೆ ನಾನು ನಾಯಕ ಅಂತ ಹೇಳಿ ಬಿಂಬಿಸ್ಕೊಳ್ಳಿಕ್ಕೂ ಇನ್ನೆದ್ರಿಗೆ ಅಲ್ವಾ ಆ ಇಟ್ಬೇಕಲ್ಲ ಏನು ಸ್ವಾಮಿ ನೀವು ಸತತ ಸೋಲ್ತಾ ಇದ್ದೀರಿ ನೀವು ನಿಮ್ಗಿಂತ ನಾವೇ ಬೆಟ್ರ್ ಅಂತ ನೀವು ಕೆಳಗಿದ್ದವು ನಮಗೆ ಬಿಟ್ಕೊಡಿ ಅಂತಾನೆ ಸರಿ ಸರಿ ಅಂದರೆ ಈ ರೀತಿಯಲ್ಲಿ ಈ ರೀತಿಯ ಒಂದು ಕನ್ಫ್ಯೂಷನ್ ಉಂಟಲ್ಲ ಲೀಡರ್ಶಿಪ್ ಇರ್ಬೋದು ಅಥವಾ ವಿನ್ ಆ್ಯಂಡ್ ಲೂಸ್ ಕನ್ಫ್ಯೂಷನ್ ಉಂಟಲ್ಲ ಇದು ಇವತ್ತು ಮುಳುವಾಗ್ತಾ ಇದೆ ಅಲ್ಲಿ ಸರಿ ಎಲ್ಲರೂ ನಾಯಕರಾದರೆ ಹಡಗು ಖಂಡಿತವಾಗಿ ಮುಳುಗ್ತದೆ ನಾವಿಕೆಗೆ ಒಬ್ಬನೇ ಕ್ಯಾಪ್ಟನ್ ಇರಬೇಕು ಒಬ್ಬನೇ ನ್ಯಾಯಕ್ ನ್ಯಾ ನಾಯಕನೂ ಇರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ನಮ್ಮ ಪ್ರೊಫೆಸರ್ ಸುರೇಂದ್ರನಾಥ್ ಶೆಟ್ಟಿ ಕೊಕ್ಕರ್ಣೆ ಚ ಪ್ರಮೋದ್ ಮಧ್ವರಾಜ್ ವೈಯಕ್ತಿಕವಾಗಿ ಒಳ್ಳೆ ಮನುಷ್ಯರು ಒಳ್ಳೆ ನಾಯಕ ಇದೆ ಕೊಡುಗೆ ದಾನಿ ಯಾರು ಅವರ ಕಷ್ಟವನ್ನು ಹೇಳಿದರೂ ಕೂಡ ಅವರು ಸ್ಪಂದನೆಯನ್ನು ಕೊಡುವವರು ಇಂತಹ ಒಂದು ಒಳ್ಳೆಯ ಇರುವಂಥ ನಾಯಕ ಈ ರೀತಿಯಲ್ಲಿ ತನ್ನ ಟಿ ಆರ್ ಪಿಯನ್ನು ಕಳೆದುಕೊಳ್ತಾ ಇದ್ದಾನೆ ಅಂತ ಹೇಳಿದರೆ ಅವರ ನಡೆ ಎತ್ತ ಕಡೆ ಅಂದರೆ ಇದು ಮೊದಲಿಂದ ಕೇಳ್ತಿದ್ದ ಮಾತು ಆಗಿದ್ದಾಗೆ ಹಾಗೆ ಒಮ್ಮೊಮ್ಮೆ ಗಾಳಿ ಬಂದು ಹೋಗ್ತದೆ ಈ ಬಾರಿ ಕೂಡ ಬಲವಾದ ಒಂದು ಗಾಳಿ ಬಂತು ಸುದ್ದಿ ಬಂತು ಅದು ಸಾರ್ವಜನಿಕರಿಂದ ಕೇಳಿ ಬರ್ತಾ ಇತ್ತು ಬಿಜೆಪಿ ಬಂದು ಕೂಡ ಶಾಸಕರಿಂದಲೂ ಕೂಡ ಆ ಮಟ್ಟಕ್ಕೆ ಬಂತದ್ದು ನಾನು ಇದು ವಿಚಾರ ಹೇಳಬೇಕಾದ್ರೆ ಒಂದು ಕಡೆ ಇವತ್ತಿಗೂ ಕೂಡ ಪ್ರಮೋದ್ ಮದ್ರಾಜ್ರವರಿಗೆ ಕಾಂಗ್ರೆಸ್ನೊಳಗೆ ಗಟ್ಟಿಯಾದ ನೆಲೆ ಇಲ್ಲ ಅಲ್ಲಿಗೆ ಅವರಿಗೂ ಇಲ್ಲ ಅವ್ರ ಪಕ್ಷದವರು ಕೂಡ ಅವರಿಗೆ ನೆಲೆ ಕೊಡಲಿಲ್ಲ ಅದು ಅವರ ಮನಸ್ಥಿತಿ ಇದೆ ನಮ್ಮ ಸರ್ಕಾರದಲ್ಲಿ ಇದ್ದವರು ಮಂತ್ರಿ ಹೌದೌದು ಯಾಕಂದ್ರೆ ಸಾಕಷ್ಟು ವೈಯಕ್ತಿಕವಾಗಿ ಖರ್ಚು ಮಾಡಿದವರು ಅವ್ರ ಗೆಲುವಿಗೆ ಇರ್ಬೋದು ಪಕ್ಷಕ್ಕೆ ಇರ್ಬೋದು ಖರ್ಚು ಮಾಡಿಕೊಂಡು ಗೆದ್ದುಕೊಂಡು ಒಂದು ಇಮೇಜ್ ಕ್ರಿಯೇಟ್ ಮಾಡಿದವರು ಅವರನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಪಕ್ಷದ ಒಳಗೆ ಅದರಲ್ಲೂ ಜಿಲ್ಲಾ ಮಟ್ಟದಲ್ಲಿ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಬೇರೆ ಭಿನ್ನಮತ ಸ್ಫೋಟ ಆಗುವಂಥದ್ದು ಅಥವಾ ರಾಜ್ಯ ಮಟ್ಟದ ನಾಯಕರು ಇರ್ಬೋದು ಅಥವಾ ರಾಜ್ಯ ರಾಷ್ಟ್ರಮಟ್ಟದ ನಾಯಕರು ಸರಿಯಾಗಿ ಅವ್ರನ್ನ ಕರೆದು ಮಾತಾಡಿಸಲಿಲ್ಲ ಇದೆಲ್ಲ ಇರ್ಬೋದು ಆದರೆ ನೀವು ಒಂದು ಪ್ರಶ್ನೆ ಕೇಳಿದಿರಿ ನಡೆ ಯಾವ ಕಡೆ ಅಂತ ಅಂದರೆ ನನಗನ್ಸುತ್ತೆ ಅವರು ಕಾದು ನೋಡುವ ಒಂದು ತಂತ್ರಗಾರಿಕೆ ಇದೆ ಯಾಕಂದರೆ ಒಮ್ಮೆಲೆ ನಾನು ಅವರು ಬಿ ಜೆ ಪಿ ಬರ್ತಾರಂತ ಹೇಳಲಿಕ್ಕೆ ಆಗೋಲ್ಲ ಅಥವಾ ನಾವು ಅವರು ಕೂಡ ಡಿಸೈಡ್ ಮಾಡಲಿಕ್ಕಿಲ್ಲ ಬಿ ಜೆ ಪಿಯಲ್ಲಿ ನನಗೆ ಯಾವ ರೀತಿಯ ಮಾನ್ಯತೆ ಸಿಗ್ಬೋದು ಮನ್ನಣೆ ಸಿಗ್ಬೋದು ಅನ್ನೋದನ್ನು ಕೂಡ ಉದಾಹರಣೆಗಳು ಮುಂದೆ ಜಯಪ್ರಕಾಶ್ ಹೆಗ್ಡಿ ಅವರಿದ್ದಾರೆ ಇವರೆಲ್ಲ ಬಂದವರು ಕೂಡ ಬದಿ ಸೇರಿಕೊಂಡಿದ್ದಾರೆಲ್ಲ ಯಾರು ಕೂಡ ಒಂದು ಎಮ್ ಎಲ್ ಎ ಸೀಟು ಎಂ ಪಿ ಸೀಟು ಮಿನಿಸ್ಟರ್ ಆದವರು ಏನು ಕೊಡಲಿಲ್ಲ ಇದೇ ರೀತಿ ಮಾಡಿಬಿಟ್ರೆ ಅವ್ರು ಸ್ಟಿಲ್ ಈಗ ಹೆಂಗ್ ಅಂತ ಹೇಳಿದ್ರೆ ಭಾರಿ ಯಂಗ್ ಏಜ್ ಅವುದು ಯಾಕಂದ್ರೆ ಈಗ ರಿಟೈರ್ಡ್ ಆಗುವಂತ ಪ್ರಾಯ ಇಲ್ಲ ಪ್ರಮೋದ್ರದ್ದು ಆದ ಕಾರಣ ಅವರು ಎಲ್ಲೋ ಒಂದು ರೀತಿ ನಮ್ಮನ್ನು ಸ್ವೀಕರಿಸುವಂಥ ಪಕ್ಷ ನನಗೆ ಯಾವ ಸ್ಥಾನ ಕೊಡ್ತದೆ ಅಲ್ವಾ ಯಾಕೆ ಕೇಳಿದರೆ ಅವರಿಗೆ ಉಡುಪಿಯಲ್ಲಿ ಮತ್ತೆ ಎಮ್ ಎಲ್ ಎ ಆಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ಮುಂದೆ ಏನು ಎಂ ಪಿ ಸಿ ಟಿ ಕಂಟೆಸ್ಟ್ ಮಾಡಿದ್ರು ಮಾಡ್ಬೋದು ಅಥವಾ ಅಂತ ಕ್ಷೇತ್ರಕ್ಕೆ ಸ್ಥಳ ಮಾಡಿದ್ರು ಮಾಡ್ಬೋದು ಯಾಕೆ ಕೇಳಿದರೆ ಇದು ಆಲ್ರೆಡಿ ಬಿ ಉಡುಪಿ ಅನ್ನುವಂಥದ್ದು ಇವತ್ತು ಶಾಸಕ ರಘುಪತಿ ಭಟ್ರಿಗೆ ಒಂದು ಸ್ಟ್ರಾಂಗ್ ಬೇಸ್ ಆಗಿ ಇದೆ ಅದು ಅವರೇ ಹೇಳಿದರು ಮೊನ್ನೆ ಇನ್ನು ನಂಗೆ ತೊಂದರೆ ಇಲ್ಲ ಅವರು ಬಂದ್ರಂತ ನೋಡಿ ಅವ್ರು ಮಾತು ತುಂಬ ಖುಷಿಯಾಯಿತು ಇನ್ನೂ ಪ್ರಮೋದ್ ಬಂದರೆ ನಂಗೆ ಇಲ್ಲ ಯಾಕೆ ತನ್ನ ಬೇಸ್ಗಟ್ಟೆ ಆಗಿದೆ ಇಲ್ಲಿ ಅಲ್ವಾ ಅಂತ ಈ ಸ್ಥಿತಿಯಲ್ಲಿ ಪ್ರಮೋದರು ಇವ್ರಿಗೆ ಯಾವ ಸ್ಥಾನಮಾನ ಇಲ್ಲಿ ಕೊಡ್ಬೋದು ಅನ್ನುವುದನ್ನು ಕೂಡ ಪಕ್ ಈ ಬ ತಗೊಳ್ಳೋರು ನಿರೀಕ್ಷೆ ಮಾಡಬೇಕಾಗತ್ತೆ ಅದು ಬರೋರು ಕೂಡ ನಿರೀಕ್ಷೆ ಮಾಡ್ಕೊಳ್ಬೇಕಾಗತ್ತೆ ಆ ದೃಷ್ಟಿಯಿಂದ ಅವರು ಸಡನ್ನಾಗಿ ಓವರ್ನೈಟಾಗಿ ಆಗಿ ಪಕ್ಷವನ್ನು ಸೇರಲಿಕ್ಕಿಲ್ಲ ಸ್ವಲ್ಪ ಟೈಮ್ನಲ್ಲಿ ಸೇರುವಂಥ ಸಾಧ್ಯತೆ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲೋ ಯಾವ ಕಡೆ ಅವ್ರು ಹೋಗ್ತಾರೆ ಹಾಗಂತ ಕಾಂಗ್ರೆಸ್ ನಲ್ಲಿ ಇರ್ತಾರೆ ಸದ್ಯಕ್ಕೆ ಕಾದು ನೋಡುವ ತಂತ್ರಗಾರಿಕೆ ಇದೆ ಸರಿ ತಾವು ಹೇಳಿದ್ರಿ ಕಾಪು ಕಡೆಗೂ ಕೂಡ ಅವರು ಮುಖ ಮಾಡಬಹುದು ಅಂತ ಹೇಳಿ ಕಾಪು ಕೂಡ ಅಂತ ಹೇಳುವಾಗ ನನಗೆ ನೆನಪು ಬರುತ್ತೆ ಅಭಿನಯ್ ಕುಮಾರ್ ಸೊರಕೆ ಊರು ಪುತ್ತೂರಾದ್ರೂ ಕೂಡ ಕಾಪುನ ಮುತ್ತು ಆದವರು ಈಗ ಸೊರಕೆ ಬಣ ಒಂದು ಪ್ರಮೋದ್ ಮಧುವರಾಜ್ ಬಣ ಒಂದು ಅಂತ ಹೇಳಿದೆ ಸೊರಕ್ ಸೊರಕೆಗೂ ಕೂಡ ಸಮಸ್ಯೆ ಇದೆ ಪರ್ದೋರಾಜ್ ಆಚೆ ಕಡೆ ಬಂದರೆ ಅಂತೇಳಿ ಸರಿ ಒಂದು ಕರೆ ಇದೆ ಆಂಟೋನಿ ಅಂತೇಳಿ ಆ ಕರೆಯನ್ನು ಸ್ವೀಕರಿಸಿ ಮತ್ತೆ ಮುಂದುವರಿಸುವ ಹಲೋ ಹಲೋ ನಮಸ್ತೆ ನಮಸ್ತೆ ನಾನು ಆಂಟೋನಿ ಪಡುಬಿದ್ರಿಂದ ಮಾತಾಡುದು ಸರ್ ಹೇಳಿ ಸರ್ ನಿಮ್ಮ ಕ್ವಶನ್ ಕೈ ಕೊರತೆ ಅಂತ ಹೌದೌದು ಕೈಯಲ್ಲಿ ಯಾವ ಕೂಡ ಕೊರತೆ ಇಲ್ಲ ಕೈಯಲ್ಲಿ ಆಗಬೇಕು ಬದಲಾವಣೆ ನಮ್ಮ ಈಗಿನ ಈಗಿನಂದರೆ ಎಕ್ಸ್ ಎಂ ಎಲ್ ಎ ಪ್ರಮೋದ್ ಮಧ್ವರಾಜನ್ ಅವರು ಕಾಂಗ್ರೆಸ್ ನಲ್ಲಿ ಖಾಲಿ ಪಿಕ್ಚರ್ ನಲ್ಲಿ ಇದ್ದ ಹಿಂದಿ ಪಿಕ್ಚರ್ ನಲ್ಲಿ ಇದ್ದ ಗೆಸ್ಟ್ ಎಪ್ಪಿದ್ದಾರೆ ಬರುದು ಹೋಗುದು ಇದು ಆಗುದಿಲ್ಲ ನಮಗೆ ಕಾಂಗ್ರೆಸ್ ಪಕ್ಷ ಬೇಕು ಅದು ವಿನ್ ಆಗಬೇಕಾದ್ರೆ ಒಂದು ಒಳ್ಳೆ ನಾಯಕತ್ವ ಬೇಕು ಸೋಲು ಗೆಲುವು ಆಗುತ್ತದೆ ನಾವು ಸೋತರು ಅಂದರೆ ಮನೆಯಲ್ಲಿ ಕೂತ್ಕೊಂಡು ಹೇಳಿದರೆ ಆಗುದಿಲ್ಲ ನಿಮಗೆ ಉದಾಹರಣೆ ಬೇಕಾದ್ರೆ ವಿನಯ್ ಕುಮಾರ್ ಸೊರಕೆ ಅವರು ಯುವತರು ತನ್ನ ಕ್ಷೇತ್ರಕ್ಕೆ ಜನರಿಗೆ ಹೋಗ್ತಾರೆ ಎಲ್ಲಿ ಸಾವು ನೋವು ಗೆಲುವು ಎದ್ದು ಇದ್ದರೂ ಹೋಗುತ್ತಾರೆ ಸಮಾರಂಭಕ್ಕೆ ಹೋಗ್ತಾರೆ ಜನರನ್ನು ಮೀಟ್ ಮಾಡ್ತಾರೆ ತನ್ನ ಪಕ್ಷಕ್ಕೆ ಏನು ಬೇಕು ಅದನ್ನು ಮಾಡ್ತಾರೆ ಹೀಗೆ ಪ್ರಮೋದ್ ಬಂದು ಮಾಡಿದರೆ ಆಯ್ತು ಇಲ್ಲದಿದ್ದರೆ ಉಡುಪಿಯಲ್ಲಿ ಕಾಂಗ್ರೆಸ್ಗೆ ಕೈ ಮುಗಿಯಬೇಕಾಗುತ್ತದೆ ಅಂಟೋನಿ ಸರ್ ಎಸ್ ಸರ್ ಈ ಕಾಂಗ್ರೆಸ್ ನಲ್ಲಿ ಪ್ರಮೋದ್ ಮಧ್ವರಾಜು ಒಂದು ಹಿರಿಯ ನಾಯಕರು ಇವರ ಬದಲಾವಣೆ ಬೇಕು ಅಂತ ಹೇಳಿ ತಮ್ಮ ಒಂದು ನಿರೀಕ್ಷೆಯ ಅಪೇಕ್ಷೆಯ ನನ್ನ ಅಪೇಕ್ಷೆ ಎಂದರೆ ಬದಲಾವಣೆ ಬೇಕು ಅವರು ಗೆಸ್ಟ್ ಅಪಿಯರೆನ್ಸ್ ಹಾಗೆ ಬಂದರೆ ಬದಲಾವಣೆ ಬೇಕು ಪಕ್ಷಕ್ಕೆ ದುಡಿಯುವುದಾದರೆ ಆದರೆ ಕೆಲಸ ಮಾಡಬೇಕು ನಾವು ಕಾರ್ಯಕರ್ತರು ಹೋಗಿ ಕೆಲಸ ಮಾಡುವುದಿಲ್ಲ ನಿಮ್ಮ ನಾಯಕ ಯಾರು ಹೇಳಿದರೆ ಮುಖ ನೋಡ್ಲಿಕ್ಕೆ ಆಗುದಿಲ್ಲ ಹ್ಮ್ ಸರಿ 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 ಕರೆ ಮಾಡೋದಕ್ಕೆ ಧನ್ಯವಾದ ಸರ್ ಸರಿ ನಿಮ್ಮ ಮಾತಿಗೆ ಅಲ್ಲಿಗೆ ಬಂದು ಜನರು ಒಬ್ಸರ್ವ್ ಮಾಡ್ತಾರೆ ಕ್ಯಾರೆಕ್ಟ್ ನೀವು ಪೋಷಕ ಪಾತ್ರನಾಗಿ ಬಂದು ಹೋಗುವಂತ ಗೆಸ್ಟ್ ಪ್ರಯತ್ನ ಮಾಡಿದ್ರೆ ಕಾರ್ಯಕರ್ತರಾಗಿ ಅಥವಾ ಪಕ್ಷದ ಒಂದು ನಾಯಕರಾಗಿ ಅವರು ಹೇಳಿದರು ಅಂದರೆ ಪ್ರಭು ಅದ್ರ ಬಗ್ಗೆ ಈ ರೀತಿ ಒಂದು ಅಭಿಪ್ರಾಯ ಇವತ್ತು ಹುಟ್ಕೊಳ್ತಾ ಇದೆ ಸರಿ ಅತಿಥಿಗಳಾಗಿ ಬಂದು ಅತಿಥಿಗಳಾಗಿ ಹೋಗ್ತಾರೆ ಅಥವಾ ಪಕ್ಷದ ಬೇರೆ ಬೇರೆ ಸಮಾರಂಭಗಳಿಗೆ ಭಾಗವಹಿಸ್ತಾ ಇಲ್ಲ ಅಂದ್ರೆ ಇದರಲ್ಲಿ ಹಿನ್ನೆಲೆ ಏನ್ ಕೇಳಿದ್ರೆ ಪಕ್ಷದ ಬಗ್ಗೆ ಅವರಿಗಷ್ಟು ಒಲವು ಇಲ್ಲ ಅಂತ ಅನಿಸುತ್ತೆ ಪಕ್ಷದ ಬಗ್ಗೆ ಇರಬಹುದು ಕಾರ್ಯಕರ್ತರ ಇರ್ಬೋದು ಅಥವಾ ಪಕ್ಷದ ಭವಿಷ್ಯದ ಬಗ್ಗೆಯೂ ಇರಬಹುದು ಅಲ್ವಾ ಇಷ್ಟು ಹೊರ ಬರೆ ಹೋರಾಟ ಮಾಡಿ ಹೋಗ್ಬೇಕಾದೀತ ಅಂದ್ರೆ ಆ ರೀತಿಯ ಭವಿಷ್ಯದ ಚಿಂತನೆ ಇರಬಹುದು ಅವ್ರ ಅದು ವೈಯಕ್ತಿಕ ಆಯಿತು ಈಗ ಇಲ್ಲಿ ನಾನು ಇಲ್ಲ ಆದ್ರೆ ಇಲ್ಲ ಹೌದು ಹೇಳ್ಬಿಡ್ಬೇಕು ಈಗ ಚುನಾವಣೆಗೆ ಮೂರ್ತ ಹತ್ತಿರ ಆಗಿರುವಂತಹ ಸಂದರ್ಭದಲ್ಲಿ ಮೌನವಾಗಿದ್ದು ದೃಷ್ಟಿಯಿಂದ ಪಕ್ಷದ ಕಾರ್ಯಕರ್ತರ ಸಮಸ್ಯೆ ಅವ್ರಿಗೆ ಒಪ್ಕೊಳ್ತೇವೆ ಅವ್ರಲ್ಲಿ ಪಕ್ಷದ ಕಾರ್ಯಕರ್ತರ ದೃಷ್ಟಿಯಿಂದ ಒಂದೇ ನಾನು ಬರುವುದಿಲ್ಲ ಔಟ್ ಔಟ್ ಹೇಳ್ಬೇಕು ಕ್ಲಿಯರ್ ಆಗಿ ಹೇಳ್ಬೇಕು ಇಲ್ಲ ನಾ ಇದ್ದೇನೆ ಅದು ಇಲ್ಲ ಈ ರೀತಿ ನೀವು ಹೇಳಿದ್ರೆ ಕಾದು ನೋಡುವ ಕಾದು ತಂತ್ರ ಅವರು ಸೊರ್ಕೆ ಬಗ್ಗೆ ಹೇಳುದು ಒಪ್ಕೊಳ್ಬೇಕು ಯಾಕೆ ಸ್ವರಕೆ ಅವರು ಕಾಪಿರೋ ಸೋತರು ಕೂಡ ಕೆಲಸ ಮಾಡಿ ಸೋತಿದ್ದೇನೆ ಅಂತಾರೆ ಆದ್ರೆ ಸೋತು ಸೋಲೆ ಆದರೂ ಕೂಡ ಇವತ್ತು ಕ್ಷೇತ್ರದ ಜೊತೆ ಪಕ್ಷದ ಕಾರ್ಯಕರ್ತರ ಜೊತೆ ಅಥವಾ ಬೇರೆ ಇಶ್ಯೂಗಳು ಬಂದಾಗ ಅವ್ರು ಮುಂಚೂಣಿಯಲ್ಲಿರ್ತಾರೆ ಬೇಕದು ಯಾಕೆ ಕೇಳಿದ್ರೆ ಸೋಲು ಒಮ್ಮೆ ಸೋಲು ಇರಬಹುದು ಸೋಲನ್ನು ಚಲ್ಲಿ ಕೈ ಕುತ್ಕೊಳ್ಳೋದಂತದ್ದಲ್ಲ ಅದು ಈ ಕ್ಷೇತ್ರದ ಆಗಬೇಕಿತ್ತು ನಮ್ಮೊಂದಿಗೆ ರಮೇಶ್ ಕಾಂಚನ್ ಅವರು ಸೇರಿಕೊಂಡಿದ್ದಾರೆ ರಮೇಶ್ ಕಾಂಚನ್ ಸರ್ ನಮಸ್ತೆ 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 ಹೇಳಿ ಸರ್ ನಮ್ಮೊಂದಿಗೆ ರಾಜಕೀಯ ವಿಶ್ಲೇಷಕರು ಪ್ರೊಫೆಸರ್ ಕೊಕ್ಕರ್ಣಿ ಅವರಿದ್ದಾರೆ ಅವರ ರಾಜಕೀಯ ವಿಶ್ಲೇಷಣೆ ಅಂತ ಹೇಳಿದ್ರೆ ಚುನಾವಣೆ ಹತ್ತಿರ ಬರುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇರಲಿ ಯಾವುದೇ ಪಕ್ಷ ಇರಲಿ ಈ ಭಿನ್ನಾಭಿಪ್ರಾಯಗಳು ಸಹಜವಾಗಿ ಇರುತ್ತೆ ಅದು ಸಾರ್ವಜನಿಕ ಆಗಬಾರದು ಹೊರಗೆ ಬರಬಾರದು ನೀವು ಯಾಕೆ ಈ ಸಮೀಪ ಬರುವಂಥ ಸಂದರ್ಭದಲ್ಲಿ ಕಚ್ಚಾಟದಲ್ಲಿ ಇದ್ದೀರಿ ಅಂತ ನೋಡಿ ನಾವು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇನೆ ಸರಿ ಸರ್ ಯಾ ಯಾವುದೇ ರೀತಿಯ ಕಚ್ಚಾಟ ಇಲ್ಲ ನಿನ್ನೆ ನಮ್ಮ ಕಾಂಗ್ರೆಸ್ ಭವನದಲ್ಲಿ ಮೀಟಿಂಗ್ ಕರೆದಂತ ವಿಚಾರ ಏನಂತ ಹೇಳಿದ್ರೆ ಉಡುಪಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಧ್ಯಕ್ಷರ ನೆಲೆಯಲ್ಲಿ ನಿನ್ನೆ ಪ್ರಥಮ ಸಭೆಯನ್ನು ಕರೆದು ಪಕ್ಷ ಯಾವ ಪಕ್ಷವನ್ನು ಯಾವ ರೀತಿ ಉಡುಪಿಯಲ್ಲಿ ಕಟ್ಟಬೇಕು ಎಂಬುದರ ಬಗ್ಗೆ ಡಿಸ್ಕಷನ್ ಮತ್ತೆ ನಮ್ಮ ಸದಸ್ಯತ್ವ ಅಭಿಯಾನದ ಬಗ್ಗೆ ಡಿಸ್ಕಷನ್ ಆಗಿದೆ ಹೊರತು ಬಿಟ್ರೆ ಬೇರೆ ಯಾವುದೇ ರೀತಿಯ ಕಚ್ಚಾಟಗಳು ನಡೀಲಿಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ಅಥವಾ ದೃಶ್ಯ ಹೇಳಲಿಕ್ಕೆ ಬಯಸುದು ಇಲ್ಲಿ ಯಾವುದೇ ರೀತಿಯ ಚರ್ಚೆ ನಮ್ಮಲ್ಲಿ ಪಕ್ಷ ಯಾವ ರೀತಿಯಲ್ಲಿ ಸಂಘಟನೆ ಮಾಡಬೇಕು ಎಂಬ ದೃಷ್ಟಿಯಲ್ಲಿ ಚರ್ಚೆ ಆಗಿದೆ ಹೊರತು ಬೇರೆ ಏನು ಚರ್ಚೆ ಆಗಲಿಲ್ಲ ಮತ್ತೆ ನಮ್ಮ ನಾಯಕರು ಯಾರು ಅಂತ ಹೇಳಿ ಕೆಲವರು ಕೇಳಿದ್ದುಂಟು ಹೊರ ನಡೆದದ್ದುಂಟು ಸ್ವಾಭಾವಿಕ ಈಗ ಯಾರು ನಮ್ಮ ಉಡುಪಿಯಲ್ಲಿ ನಾಯಕರು ಅವರು ಯಾರು ಅಂತ ಹೇಳಿ ಆದ್ರೆ ಮುಂದೆ ಬರಬೇಕು ಪಕ್ಷವನ್ನು ಕಟ್ಟಬೇಕು ಸಂಘಟನೆ ಮಾಡಬೇಕು ಸ್ವಾಭಾವಿಕ ಒಂದು ಮನೆಯ ಒಳಗೆ ಸ್ವಾಭಾವಿಕ ಭಿನ್ನಾಭಿಪ್ರಾಯ ಎಂಬ ಶಬ್ದ ನಿಮ್ಗೆ ಏನಾದ್ರು ಕೇಳಿಕೊಂಡ ಅವ್ರು ಯಾಕಂದ್ರೆ ಪಕ್ಷವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಯಾಕೆಂದ್ರೆ ಪಕ್ಷ ನಿರಂತರವಾಗಿ ಸೋಲ್ತಾ ಇರುವಾಗ ಒಬ್ಬ ಸಮರ್ಥ ನಾಯಕ ಬೇಕಾಗತ್ತೆ ಸರಿ ಸೋಲು ತಮಗೆ ಎಲ್ಲಿಯಾದ್ರೂ ಮುಳುಗು ಆಗುತ್ತಾ ಉಂಟಾ ಏನು ಇಲ್ಲ ಸರ್ ಸೋಲು ಗೆಲುವು ಜನರ ತೀರ್ಪು ಅಲ್ಲ ಹೌದು ಜನ ತೀರ್ಪು ಕೊಟ್ಟ ನಂತರ ಸೋಲು ಈಗ ರಮೇಶ್ ಕಾಂಚನ್ರಿಗೆ ಮೊನ್ನೆ ಅವಕಾಶ ಸಿಕ್ಕಿದೆ ಸಮರ್ಥವಾಗಿ ನಿಭಾಯಿಸಿ ನಾನು ಗೆದ್ದಿದ್ದೇನೆ ಹಾಗೆ ನಾವು ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ ಹೊಸೊಬ್ಬರನ್ನು ತರ್ತಾ ಇದ್ದೇವೆ ಪಕ್ಷಗಳಿಗೆ ಸಂಘಟನೆ ಮಾಡುವಂತ ರೀತಿಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೇವೆ ಹೊಸ ಎರಡು ಉಡುಪಿ ವಿಧಾನಸಭಾ ಕ್ಷೇತ್ರದ ಹೊಸ ಇಬ್ರು ಅಧ್ಯ ಅಧ್ಯಕ್ಷರನ್ನು ಪಕ್ಷ ಕೊಟ್ಟಿದೆ ಹಾಗೆ ನಮ್ಗೆ ಜವಾಬ್ದಾರಿ ಇದೆ ನಾವು ಸಂಘಟನೆ ಮಾಡುವ ಮುಖಾಂತರ ಈಗ ಮುಂದೆ ಮುಂದೆ ಬರ್ತಾ ಇದ್ದೇವೆ ಇನ್ನು ಒಂದು ವರ್ಷ ಇದೆ ಸರಿ ಇನ್ನೂ ಒಂದು ವರ್ಷ ಅಂದ್ರೆ ಕಣ್ಣು ಮುಚ್ಚಿ ತಿರೋದ್ರೊಳಗೆ ಹನ್ನೆರಡು ತಿಂಗಳು ದಾಟಿ ಹೋಗ್ತವೆ ಈಗ ನಿಮ್ಮ ನಾಯಕರು ಯಾರು ಪ್ರಮೋದ್ ಮಧ್ವರಾಜ್ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿಲ್ಲ ಅಂತ ಹೇಳಿ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಬೇಸರ ಇದೆ ಬೇಸರ ಸಹಜ ಯಾಕಂದ್ರೆ ಅವರು ತುಂಬಾ ಆಕ್ಟಿವ್ ಆಗಿದ್ದವರು ಸ್ವಲ್ಪ ಕಡಿಮೆ ಬರ್ತಾರೆ ಅಂತೇಳಿ ನಾಯಕರು ಇದು ಕಾರ್ಯಕರ್ತರ ಕೂಗು ಇದೆ ಇದಲ್ಲೂ ರಮೇಶ್ ಕಂಚನ್ ಅಥವಾ ಇಲ್ಲಿಯ ಲೋಕಲ್ ಮುಖಂಡರು ಯಾರು ನಮ್ಮ ವರಿಷ್ಠರು ಇದನ್ನು ಮಾತುಕತೆ ಮಾಡಿ ಅವರನ್ನು ಸಕ್ರಿಯವಾಗಿ ಪಕ್ಷದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಆಗ್ತಾ ಇದೆ ಸ್ವಲ್ಪ ನಮ್ಮ ಸಂಸದೆ ಆದಂತ ವರ್ಷ ಶೋಭಾ ಕರಂದ್ಲಾಜಿ ಅವರು ಕೂಡ ಬರ್ತಾ ಇಲ್ಲ ಆದ್ರೆ ಬಿಜೆಪಿ ಕಾರ್ಯಕರ್ತರಲ್ಲಿ ಇಂತ ಯಾವುದೇ ಸಮಸ್ಯೆಗಳು ಇರುವುದಿಲ್ಲ ಅವರು ಹೊರಗೆ ತೋರ್ಪಡಿಸುವುದಿಲ್ಲ ಒಳಗೆ ಇದ್ರು ಕೂಡ ಬಹಳಷ್ಟು ಇದೆ ಹ್ಮ್ ಬಹಳಷ್ಟು ಇದೆ ಅವರು ಬರ್ತಾ ಇಲ್ಲ ರಘುಪತಿಪು ಸೀಟ್ ಇಲ್ಲ ಎಂಬುದರ ಬಗ್ಗೆ ಬಹಳಷ್ಟು ಇದೆ ಬಟ್ ಅಧಿಕಾರದಲ್ಲಿ ಇರುವಂತ ಪಕ್ಷಗಳ ವಿಚಾರವನ್ನು ಇತ್ತೀಚಿನದಲ್ಲಿ ಮಾಧ್ಯಮದಲ್ಲಿ ಹೊರಗೆ ಹಾಕ್ಲಿಕ್ಕೆ ಕೆಲವರೆಲ್ಲ ಕೆಲವು ಮಾಧ್ಯಮಗಳು ಹೆದಿರ್ತವೆ ಕಾಂಗ್ರೆಸ್ ಈಗ ಏನಿಲ್ಲ ಅಲ್ಲ ಹಾಗಾಗಿ ಭಿನ್ನಾಸ ಕಾಂಗ್ರೆಸ್ ಬಗ್ಗೆ ಎಲ್ರೂ ಮಾತಾಡೋದು ಹೀಗೆ ಅಂತ ಹೇಳಿ ಹಾಗೆ ಎಲ್ಲಾ ಪಕ್ಷದಲ್ಲಿ ಸಹಜವಾಗಿ ಇದೆ ಸರ್ ಇಲ್ಲ ಅಂತ ಹೇಳಿ ಹೇಳಿ ಬಯಸುದಿಲ್ಲ ಇದೆ ಸರಿ ಸರ್ ಮಾಹಿತಿ ಹಂಚಿಕೊಂಡದಕ್ಕೆ ವಂದನೆಗಳು ಸರ್ ರಮೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಅವರ ಉತ್ತರದಿಂದ ಏನು ವಿಶ್ಲೇಷಣೆ ಮಾಡ್ತೀರಿ ಉತ್ತರ ಅಂತ ಹೇಳಿದರೆ ಅವರು ಎಲ್ಲೋ ಒಂದು ರೀತಿಯ ಪಕ್ಷದ ಮುಜುಗರವನ್ನು ಮುಚ್ಚಿಕೊಳ್ಳಲಿಕ್ಕೆ ಮುಚ್ಚಿಕೊಳ್ಳಬೇಕು ಯಾಕೆಂದರೆ ಅವರು ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರಾಗಿರ್ತಾರೆ ಅಥವಾ ಅವರಿಗೆ ಭಿನ್ನಾಭಿಪ್ರಾಯವೂ ಇದೆ ಅಂದರೆ ಒಂದು ಪ್ರಮೋದ್ ರವರು ಸರಿಯಾಗಿ ಸಭೆಗೆ ಬರ್ತಾ ಇಲ್ಲ ಅನ್ನೋ ಬಗ್ಗೆಯೂ ಇದೆ ಆದರೆ ಅವರನ್ನು ಪ್ರಶ್ನೆ ಮಾಡುವಷ್ಟು ಅದೇ ಪ್ರಶ್ನೆ ಕೇಳಿದ್ರೆ ತೋರ್ಪಡಿಸಲು ಅಂದರೆ ಬಿಜೆಪಿ ನಾನು ಇನ್ನೊಂದು ನಿಮ್ಗೆ ಹೇಳಬೇಕಾಗತ್ತೆ ಒಂದು ಪಕ್ಷವನ್ನು ಕಟ್ಟುವಾಗ ಇವತ್ತು ಹಿಂದಿನ ಟ್ರೆಡಿಷನ್ ಆಗೋದಿಲ್ಲ ಇವತ್ತು ಒಂದು ಪಕ್ಷವನ್ನು ಯಾವ ರೀತಿ ಒಂದು ಕಲ್ಚರಲ್ ಆಗಿ ಬೆಳೆಸಬೇಕು ಅಪ್ಡೇಟ್ ಆಗಬೇಕು ನಿಮ್ಗೆ ಹೇಳ್ತೇನೆ ಫಾರ್ ಎಕ್ಸಾಂಪಲ್ ಈ ಕಾಂಗ್ರೆಸ್ನವರು ಬಿ ಜೆ ಪಿಯಿಂದ ಕೆಲವು ಕಲಿಬೇಕಾಗತ್ತೆ ಅವ್ರು ಯಾವುದೇ ಒಂದು ಸಮಾರಂಭ ಮಾಡ್ರಿ ಈ ಬಿ ಜೆ ಪಿ ಯಾವುದೇ ಸಮಾರಂಭ ಮಾಡಿ ಒಂದು ರೀತಿಯ ಒಂದು ಹೊಸತನ ಇರುತ್ತೆ ಒಂದು ಏನೊಂದು ಹಬ್ಬದ ವಾತಾವರಣ ಇರುತ್ತೆ ಹೊಸ ಹೊಸ ಸಾರಿ ಹೊಸ ಹೊಸ ಕೋಟು ಹೊಸ ಹೊಸ ಪ್ಯಾಂಟು ಏನು ಅಂದ್ರೆ ಇದು ನೋಡುವ ಆಕರ್ಷಣೆ ಇದೆ ನನಗೆ ಅನಿಸೋದು ಇಷ್ಟು ಜನ ಮಹಿಳೆಯರು ಇಷ್ಟು ಸಾರಿ ಆ ಪಾಶ್ ಇಷ್ಟೆಲ್ಲ ಬಂದು ಸಭೆ ಸಮಾರಂಭದಲ್ಲಿ ಅಲಂಕರಿಸಿದ್ ನೋಡಿದ್ರೆ ನೋಡುವವರಿಗೆ ನಾವು ಹೋಗೋಣ ಅಲ್ಲಿಗೆ ಅನಿಸಿಕೆ ಮೋಟಿವೇಟ್ ಮೋಟಿವೇಟ್ ಆಗುತ್ತೆ ಅದೇ ತಂತ್ರಗಾರಿಕೆ ಬಿ ಕಾಂಗ್ರೆಸ್ನಲ್ಲಿ ಇಲ್ಲ ಇನ್ನೇ ಇಲ್ಲ ಕೂಡ ಮಂಜೇಶ್ ಈ ತಂತ್ರಗಾರಿಕೆ ಇವತ್ತು ಬೇಕಾಗತ್ತೆ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಅಪ್ಡೇಟ್ ಇಲ್ಲ ಇವತ್ತು ಒಂದೇ ಅಪ್ಡೇಟ್ ಇಲ್ಲ ಇವತ್ತು ಆ ತಂತ್ರಗಾರಿಕೆ ಕಾಂಗ್ರೆಸ್ ಬರಲೇ ಇಲ್ಲ ಎಲ್ಲೋ ನಾಲ್ಕು ಜನ ಸೇರಿ ಒಂದು ಪತಾಕೆ ಇಟ್ಕೊಂಡು ಜೈ ಅಂತ ಹೇಳಿದ್ರೆ ಆಗೋಲ್ಲ ಇವತ್ತು ಸರಿ ನಾವು ಉಡುಪಿಯಿಂದ ಸಿದ ಬೆಂಗಳೂರು ನಮ್ಗೆ ಯಾರು ನಾಯಕರು ಡಿ ಕೆಸಿಯ ಸಿದ್ದರಾಮಯ್ಯ ಅಂದ್ರೆ ನೀವು ಉಡುಪಿಯಲ್ಲಿ ಇದ್ದ ಪ್ರಶ್ನೆ ಮತ್ತೆ ರಾಜ್ಯಕ್ಕೆ ಬಂದಿರದು ಯಾಕೆ ನಾನು ಮೊದಲೇ ಹೇಳಿದೆ ನಿಮಗೆ ಈ ಸಮಸ್ಯೆ ಇಲ್ಲಿದ್ದಲ್ಲದು ಕೇಂದ್ರದಿಂದ ರಾಜ್ಯಕ್ಕೆ ರಾಜ್ಯದಿಂದ ಜಿಲ್ಲೆಗೆ ಬಂದಿದೆ ಈ ಸಮಸ್ಯೆ ನೀವು ಎರಡನೇ ಬಂದ್ರಿ ಈಗ ಎರಡನೇ ಹಂತಕ್ಕೆ ಬಂದಾಗ ರಾಜ್ಯಕ್ಕೆ ಬಂದ್ರಿ ರಾಜ್ಯದಲ್ಲಿ ಕೂಡ ಸಾಕಷ್ಟು ಅಭಿಪ್ರಾಯ ಇದೆ ಯಾಕೆ ಮುಂದಿನ ಮುಖ್ಯಮಂತ್ರಿ ಯಾರು ಈಗ ಡಿ ಕೆ ಸಿ ಅವರು ಪಕ್ಷದ ಅಧ್ಯಕ್ಷರು ವಿಪಕ್ಷ ನಾಯಕರಾಗಿ ಇದ್ದಾರೆ ಹಾಗೆ ಅಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರಿದ್ದಾರೆ ಅಂದರೆ ಎಲ್ಲೋ ಅಂದರೆ ಅಕ ಖರ್ಗೆ ಅವರಿದ್ದಾರೆ ಅಂದರೆ ಏಕಮೇವ ನಾಯಕತ್ವ ಅಥವಾ ಇವರೇ ಮುಂದಿನ ನಮ್ಮ ಮುಖ್ಯಮಂತ್ರಿ ಅನ್ನುವ ಮಟ್ಟಿಗೆ ಇಬ್ರಾಹಿರನ್ನುವಂತ ಅದು ಈ ರೀತಿಯ ಒಂದು ಅತಂತ್ರ ಸ್ಥಿತಿಯಲ್ಲಿ ಕೂಡ ರಾಜ್ಯ ಇವತ್ತಿದೆ ಯಾಕೆ ಕೇಳಿದ್ರೆ ಯಾಕೆ ಏನು ಗೊತ್ತಿಲ್ಲ ಒಂದು ರೀತಿ ಆ ಪಕ್ಷ ಅನ್ನುವಂತಹದ್ದು ರಾಜ್ಯ ಮಟ್ಟದಲ್ಲಿ ಕೂಡ ಗಟ್ಟಿಯಾಗ್ತಾ ಇಲ್ಲ ಗಟ್ಟಿಯಾಗ್ತಾ ಇಲ್ಲ ಇವತ್ತು ಮೇಕೆದಾಟಿಯಲ್ಲೂ ಮಾಡ್ತಾ ಇದ್ದಾರೆ ಆದರೆ ಭಾಗ ಎರಡು ಭಾಗ ಎರಡನೇ ಮಾಡ್ತಾ ಇದ್ದಾರೆ ಅಥವಾ ಮೊನ್ನೆ ಕೂಡ ವಿಧಾನಸಭೆಯಲ್ಲಿ ಹಗಲು ಅಹೋರಾತ್ರಿ ಧರಣಿ ಆಯಿತು ಅಂತ ನಾನು ಯಾಕೆ ಕೇಳಿದರೆ ಜನರಿಗೆ ಇರುವ ಸಮಸ್ಯೆಗಳನ್ನು ಒಂದು ಪ್ರಜಾಸತ್ತಾತ್ಮಕವಾದ ವೇದಿಕೆಯಲ್ಲಿ ಖಂಡಿಸಬೇಕು ಟೀಕಿಸಬೇಕು ಮಾಡಬೇಕು ಯಾಕೆ ಜನ ಕೂಡ ನಿರೀಕ್ಷೆ ಮಾಡ್ತಾರೆ ಈ ಬಿ ಜೆ ಪಿಯವರು ಸಾಚ ಇವ್ರ ಭ್ರಷ್ಟಾಚಾರ ಇರಬಹುದು ಅದನ್ನು ಏಕಾವೇಕಿಯಾಗಿ ಸದನದಲ್ಲಿ ಎತ್ತಿ ತೋರಿಸ್ಬೇಕು ಮಾಡಿದ ಸಾಧನ ಅಂದ್ರೆ ಸಂಬಳ ಏರಿಸಿಕೊಂಡು ಸಂಬಳ ಅದು ಅಷ್ಟೇ ಮಾಡ್ಕೊಂಡಿದ್ದೆ ಅವರು ಓಕೆ ಅಂದರು ಇವರು ಓಕೆ ಅಂದ್ರು ಅದೇ ಇವರಲ್ಲ ಇವರು ಯಾಕೆ ಅಂತ ಕೇಳಲಿಲ್ಲ ಮತ್ತೆ ಎಸ್ ಇದ್ದೀವಿ ನೋಡಿ ಇಲ್ಲಿ ಎಲ್ಲೇ ತಮಾಷೆ ಅಂತ ಹೇಳಿದರೆ ನಮಗೆ ನಿಮಗೆ ಒಂದು ವೇತನ ಹೆಚ್ಚಿಸಬೇಕು ಅದು ಮಾಡಬೇಕಂದಾಗ ಅದಕ್ಕೆ ಕಮಿಟಿ ಆಗಬೇಕು ಸಮಿತಿ ಆಗಬೇಕು ರಿಪೋರ್ಟ್ ಬರಬೇಕು ಹಣಕಾಸು ಇಲಾಖೆ ಆಗಬೇಕು ಎಲ್ಲ ಸರಿ ಇವ್ರದ್ದು ಈ ಇರೆಸ್ಪೆಕ್ಟಿವ್ ಪಾರ್ಟಿ ಎರಡನ್ನೂ ಎತ್ಕೊಂಡು ಸ ಮಾಡ್ಕೊಂಡ್ರು ನಾನು ಯಾಕೆ ಕೇಳಿದರೆ ಜನ ನೋಡ್ತಾ ಇದ್ದಾರಲ್ಲ ಅದು ವಿಪಕ್ಷ ಇರ್ಬೋದು ಅಥವಾ ಆಡಳಿತಾರೂಢ ಪಕ್ಷ ಇರ್ಬೋದು ವಿಪಕ್ಷ ಅಂದರೆ ಈ ಪ್ಯಾರ್ಲೆ ಒಂದು ಆಲ್ಟರ್ನೇಟಿವ್ ಗೌರ್ಮೆಂಟ್ ಅದು ಆ ರೀತಿಯ ಜವಾಬ್ದಾರಿತವಾಗಿ ಕೆಲಸ ಮಾಡಬೇಕಾಗತ್ತೆ ಮಾತ್ರ ಅಲ್ಲ ಅಲ್ಲಿ ನಾಯಕತ್ವ ಕೂಡ ಹಾಗೇನೆ ಅಲ್ಲಿ ಯಾಕೆ ಕೇಳಿದರೆ ಎಲ್ಲೋ ಒಂದು ರೀತಿಯಲ್ಲಿ ಜಾತಿ ಆಧಾರಿತ ರಾಜಕೀಯ ಕಾರಣವನ್ನು ಮಾಡಲಿಕ್ಕೆ ಹೋಗ್ತಾರೆ ಒಂದು ಕುರುಬ ಸಮುದಾಯವನ್ನು ಪ್ಲೇಸ್ ಮಾಡುವುದು ಗೌಡ ಸಮುದಾಯವನ್ನು ಪ್ಲೇಸ್ ಮಾಡುವುದು ಅಥವಾ ಲಿಂಗಾಯತವನ್ನು ಈ ರೀತಿಯಲ್ಲ ಅಂದರೆ ಒಂದು ರೀತಿಯಲ್ಲಿ ಏನು ಮಾಡಬೇಕು ಕೇಳಿದ್ರೆ ಒಂದು ಏನು ಪ್ರಶ್ನೆ ಕೇಳಿದರೆ ಸಾಮೂಹಿಕ ಲೀಡರ್ಶಿಪ್ ಅಂತ ಹೇಳ್ತಾರೆ ನೋಡಿ ಸಾಮೂಹಿಕ ಲೀಡರ್ಶಿಪ್ನಲ್ಲಿ ಜನ ಹೆಚ್ಚು ಒತ್ತು ಕೊಡೋಲ್ಲ ನಮಗೆ ಇವರೇ ಮುಂದಿನ ಲೀಡರ್ ಡಿ ಕೆ ಸಿ ಮುಂದಿನ ಚೀಫ್ ಚೀಫ್ ಮಿನಿಸ್ಟರ್ ಅಥವಾ ಯಾರು ಸಿದ್ದರಾಮಯ್ಯ ಅನ್ನು ಹೇಳಬೇಕು ಇಲ್ಲಾಗಲ್ಲ ಇವರು ಬಣ್ಣದವರು ನಮ್ಮವರ ಮುಖ್ಯಮಂತ್ರಿ ಅನ್ನೋದು ಅವ್ರ ಬಣ್ಣವು ಹೇಳೋದು ನಮ್ಮವನೇ ಮುಖ್ಯಮಂತ್ರಿ ಅನ್ನೋದು ಅವಾಗ ಏನಾಗುತ್ತೆ ಮಾಧ್ಯಮದವರು ಹಾಗೆ ನೀವು ಕೂಡ ಬಿಡುವುದಿಲ್ಲ ಅವ್ರು ಹೇಳಿದ್ರು ಇವ್ರು ಇಡ್ತೀರಿ ಇವ್ರು ಹೇಳಿದ್ರು ಅವರು ಬಾಗಿಡ್ತೀರಿ ಮತ್ತೆ ಒಂದಷ್ಟು ಸಂಘರ್ಷದಲ್ಲಿ ಕ್ರಿಯೇಟ್ ಆಗುತ್ತೆ ನಮಗೆ ಸುದ್ದಿ ಆಗಬೇಕು ಸುದ್ದಿ ಆಗಬೇಕು ನೋಡಿ ಅಂದರೆ ನಾನು ಯಾಕೆ ಕೇಳಿದರೆ ಈ ಸ್ಥಿತಿಯಲ್ಲಿ ಒಂದು ರಾಜ್ಯದ ಕಾಂಗ್ರೆಸ್ ಪರಿಸ್ಥಿತಿ ಇದೆ ಇಲ್ಲಿ ಕೂಡ ಹಾಗೆ ಅವ್ರು ಕಡೆ ನೋಡಬೇಕು ಅಲ್ಲಿ ಅವರ ರೀತಿ ಮತ್ತೆ ಚರ್ಚೆ ಮಾಡೋಣ ಇವರು ಕೂಡ ಯಾಕೆ ಕೂಡ ಹೈಕಮಾಂಡ್ನಲ್ಲಿ ಏನು ಹೇಳ್ತಾರೆ ರಾಹುಲ್ ರಾಹುಲ್ ಗಾಂಧಿ ಅವರು ಯಾವ ಕಡೆ ಇದ್ದಾರೆ ಸೋನಿಯಾ ಗಾಂಧಿ ಅವರು ಯಾವ ಕಡೆ ಇದ್ದಾರೆ ಪ್ರಿಯಾಂಕಾ ಯಾವ ಕಡೆ ಇದ್ದಾರೆ ಇಲ್ಲಿ ಮೂರು ಜನ ಇದ್ದಾರಲ್ಲ ಇವ್ರಿಗೆ ಕಡೆ ಅಲ್ಲ ಅಂತ ಅಂದರೆ ಒಂದು ರೀತಿಯಲ್ಲಿ ಈ ರೀತಿಯಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ ಆಗೋಲ್ಲ ಗಟ್ಟಿಯಾದ ನಾಯಕತ್ವ ಬೇಕಾಗತ್ತೆ ಅದು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಸರ್ ಒಂದು ಕಾಲದಲ್ಲಿ ಬಿ ಜೆ ಪಿಯವರು ಕಾಂಗ್ರೆಸ್ನವರು ಗೇಲಿ ಮಾಡ್ತಿದ್ರು ಪ್ರತಿಯೊಂದಕ್ಕೂ ಕೂಡ ಹೈಕಮಾಂಡ್ 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 ಬಾಗಿಲು ತೆರೆದಿದೆ ಅದು ಮುಚ್ಕೊಳ್ಳಿ ಮುಚ್ಚಬೇಕಾದ್ರೆ ಅವರ ಹೈಕಮಾಂಡ್ ಕೇಳಬೇಕು ಮುಂದೆ ತಿಂಡಿ ಬಂದು ನಿಂತಿದೆ ತಿನ್ನಬೇಕು ತಿನ್ನಬೇಕಾದರೆ ಹೈಕಮಾಂಡ್ ಸರ್ ಅದು ಸೋನಿಯಾ ಗಾಂಧಿಯು ಕೂಡ ಸಮರ್ಥವಾಗಿ ನಿರ್ವಹಿಸಿದರು ಮನಮೋಹನ್ ಸಿಂಗ್ನ ಭಾಗ ಒಂದು ಭಾಗ ಎರಡು ಯು ಪಿ ಎ ಪಾರ್ಟ್ ಒನ್ ಪಾರ್ಟ್ ಟು ಗೌರ್ಮೆಂಟ್ನಲ್ಲೂ ಕೂಡ ಸಮರ್ಥವಾಗಿ ನಿರ್ವಹಣೆ ಮಾಡಿದ್ದಾರೆ ಆಮೇಲೆ ಈಗ ಹೈಕಮಾಂಡ್ ಅಂದರೆ ಯಾರು ಅಂತ ಹೇಳಿ ಗೊತ್ತಿಲ್ಲ ಅಲ್ಲಿ ಯಾರು ಹೈಕಮಾಂಡ್ ಯಾಕೆಂದರೆ ಇಪ್ಪತ್ತೆಂಟು ಕಾಂಗ್ರೆಸ್ನಲ್ಲಿರುವಂಥ ಹಿರಿಯ ನಾಯಕರು ಒಂದು ಕಡೆಯಲ್ಲಿ ವಾಲಿಕೊಂಡಿದ್ದಾರೆ ಈಗ ಅದು ಕಪಿಲ್ ಸಿಬ್ಬಲ್ ಆಗಬಹುದು ಗುಲಾಂ ನಬಿ ಆಜಾದ್ ಇರ್ಬೋದು ಓಪನ್ ಆಗಿ ಆಗಿರುವಂತಹ ಮಾಡ್ತಾ ಇದ್ದಾರೆ ಈಗ ಉಳಿದವರು ಈ ಇದ್ದಾರೆ ಬಹುಶಃ ನೀವು ಹೇಳಿದಾಗೆ ತಲೆನೇ ಸರಿ ಇಲ್ಲ ಮತ್ತೆ ಗುಡ ಆಗುತ್ತೆ ಅಂದ್ರೆ ನೀವು ಹೇಳಿದಾಗೆ ಸ್ಟೇಟ್ ಸ್ಟೇಟ್ನಲ್ಲೂ ಕೂಡ ಹಾಗೇನೆ ಮಟ್ಟದಲ್ಲೂ ಕೂಡ ಹಾಗೇನೆ ಯಾಕೆ ಕೇಳಿದೆ ಒಂದು ನನಗನ್ಸುತ್ತೆ ಕಾಂಗ್ರೆಸ್ನಲ್ಲಿ ಮೊದಲು ಒಂದು ಸಿದ್ಧಾಂತ ಅಂತ ಇತ್ತು ನೋಡಿ ಮತ್ತೆ ಬರೋಣ ಒಂದು ಪ್ರಿನ್ಸಿಪಲ್ ಸೆಕ್ಯುಲರ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸೆಕ್ಯುಲರ್ ಏನು ಆ ಒಂದು ಅಥವಾ ಇಂದಿರಾಜಿ ಅವರು ಮಾಡಿ ಹೋದಂಥ ಒಂದು ಹೆಸರು ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಂಥ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಥವಾ ಒಂದು ತೀರ್ಪು ಉಂಟಲ್ಲ ಅವ್ರು ತಕೊಂಡ ನಿರ್ಧಾರ ಉಂಟಲ್ಲ ಅದು ಕಾಂಗ್ರೆಸ್ ಅವರು ಕೆಲವು ವರ್ಷ ಉಳಿಯಕ್ಕೆ ಮಾಡ್ತು ನಿಧಾನವಾಗಿ ಇಂದಿರಾಜಿ ಮಾಡಿದಂಥ ಏನಿದೆ ಅಥವಾ ಒಂದು ಬ್ಯಾಂಕ್ ನ್ಯಾಷನಲೈಸೇಷನ್ ಇರ್ಬೋದು ಜನಸಮಾನ್ಗೆ ಬೇಕಾದ ಪ್ರ ಎಲ್ಲವೂ ಮರಿತಾ ಬಂದರು ಯಾರು ಅವರ ಜೊತೆ ಇದ್ದವರು ಎಲ್ಲರೂ ಇವತ್ತು ಬಿಜೆಪಿ ಬಂದಿದ್ದಾರೆ ಇವನು ಒಂದು ಮತದಾರರು ಕೂಡ ಈ ಕಡೆ ಬಂದರು ಅವ್ರು ಮರೆತು ಬಿಟ್ಟರು ಅಂದರೆ ಅಲ್ಲಿವರಿಗೆ ಬಂದು ಆದರೆ ಆ ಒಂದು ಟ್ರೆಂಡ್ ಅನ್ನು ಕೀಪ್ ಅಪ್ ಮಾಡಲಿಕ್ಕೆ ಕಾಂಗ್ರೆಸ್ ಮುಂದೆ ನಾಯಕತ್ವ ಬರಲೇ ಇಲ್ಲ ಯಾಕೆ ನಾವು ಅದರಲ್ಲಿ ಸುಲಭದಲ್ಲಿ ಗೆಲ್ತೇವೆ ಗೆಲ್ತೇವೆ ಅಂತ ಅದು ಬಂತು ಸುಲಭದಲ್ಲಿ ಗೆಲ್ತೇವೆ ಮಾತ್ರ ಇನ್ನೊಂದು ಕಾಂಗ್ರೆಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ನೋಡಿ ನೀವು ಖಾಲಿ ಇವರ ಪ್ರಚಾರ ಇದರಲ್ಲಿ ಭಾಷಣಗಳಲ್ಲಿ ಮಾತ್ರ ಅಲ್ಲ ಸೋಷಿಯಲ್ ಮೀಡಿಯಾವನ್ನ ಅವರು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡಿದ್ದಾರೆ ಸರ್ ಆವಾಗ ತಾನೇ ಜಿಯೋ ಅವರು ಇದನ್ನು ಕೊಟ್ಟಿದ್ರು ಫ್ರೀ ಇದು ಕೊಟ್ಟಿದ್ರು ನಾವು ಮಾಡಲೇ ಇಲ್ಲ ಮಾಡಲೇ ಇಲ್ಲ ಮಾಡಲೇ ಇಲ್ಲ ಯಾಕಂದರೆ ಎಪ್ಪತ್ತು ವರ್ಷದ ಇತಿಹಾಸ ಇರುವಂಥ ಒಂದು ಪಕ್ಷ ಅದಕ್ಕಿಂತ ಜಾಸ್ತಿ ಇತಿಹಾಸ ಒಂದು ಪಕ್ಷನ ಅಪ್ಡೇಟ್ ಆಗಲೇ ಇಲ್ಲ ಅಂದರೆ ಎಲ್ಲಿಯೂ ನಾವು ಎನಿಸ್ಕೊಳ್ಳುವುದನ್ನು ಏನಂದರೆ ಗೆಲುವು ನಮ್ಮದೇ ನಮ್ಗೆ ನಮ್ಮ ಮುಂದೆ ಯಾರೂ ಇಲ್ಲ ಅಂತ ಹೇಳಿ ಆದರೆ ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತೇಳಿ ಅನಿಸುತ್ತೆ ಕಾಂಗ್ರೆಸ್ ಪಕ್ಷ ಯಾಕೆಂದರೆ ಇನ್ನೊಂದು ಮೂಲಭೂತ ಪ್ರಶ್ನೆ ಇವರಿಲ್ಲೇಗೆ ಉಡುಪಿಯಲ್ಲಿ ನಾಯಕತ್ವದ ಬದಲಾವಣೆ ಮಾತಾಡ್ತಾರಲ್ಲ ರಾಜ್ಯದಲ್ಲಿ ನಾಯಕತ್ವ ಬೇಕಂತಾರಲ್ಲ ಮಟ್ಟದಲ್ಲಿ ಇವರಿಗೆ ನಾನು ಹೇಳೋದು ಒಂದು ಕುಟುಂಬಕ್ಕೆ ಆಧಾರಿತವಾಗಿಯೇ ಕಾಂಗ್ರೆಸ್ನ ಪಕ್ಷ ಬೆಳೆಸಬೇಕಾ ಅನಿವಾರ್ಯತೆ ಇದೆಯಾ ಅಂದರೆ ಹಿಂದೆ ಏನಾಗಿತ್ತು ಕೇಳಿದ್ರು ಅವ್ರು ಬಿಟ್ಟರೆ ಆ ಫ್ಯಾಮಿಲಿ ಬಿಟ್ಟರೆ ಆ ಫ್ಯಾಮಿಲಿ ಬಿಟ್ಟರೆ ಬೇರೆಯವಂತ ತಂದು ಕೂರಿಸಿದ ತಕ್ಷಣ ಅದಕ್ಕೆ ಭಿನ್ನವತೆ ಸ್ಟಾರ್ಟ್ ಆಗ್ತಿತ್ತು ಅವ್ರು ಪವರ್ಫುಲ್ಲೋ ಪವರ್ಫುಲ್ ಬೇರೆ ಇಂದಿರಾ ಗಾಂಧಿಯ ಕುಟುಂಬ ಅಥವಾ ನೆಹರು ಕುಟುಂಬ ಅಂದಾಗ ಎಲ್ಲರೂ ಅದಕ್ಕೆ ಗೌರವಿಸುವಂಥದ್ದು ಮೂರ್ತಿ ಪೂಜೆ ಥರ ಆದರೆ ಬೇರೆ ವ್ಯಕ್ತಿಯನ್ನು ತಂದು ಕೂರಿಸಿದಾಗ ಇವರಲ್ಲಿ ನಾನೇನು ಕಡಿಮೆ ಅಂತ ಇನ್ನೊಂದು ನೋಡಿ ಈ ಇದು ನಾನು ಯಾಕೆ ಕೇಳಿದರೆ ಇವತ್ತಿನ ಸ್ಥಿತಿಯಲ್ಲಿ ಯಾವುದೇ ಪಕ್ಷ ಇರ್ಬೋದು ಒಂದು ಕುಟುಂಬ ಆಧಾರಿತವಾಗಿ ಬೆಳೆಸಿದರೆ ಅದು ಹೆಚ್ಚು ಕಾಲ ಬದುಕೋಲ್ಲ ನಿಮ್ಗೆ ಸಣ್ಣ ಉದಾಹರಣೆಗೆ ಜೆ ಡಿ ಎಸ್ ಅಂತ ಇಟ್ಕೊಳ್ಳಿ ಇವತ್ತು ಕರ್ನಾಟಕದಲ್ಲಿ ಜೆ ಡಿ ಎಸ್ ಇದೆ ಈ ಕರ್ನಾಟಕದ ಜೆ ಡಿ ಎಸ್ ಅನ್ನುವಂಥದ್ದು ಕುಟುಂಬ ಆಧಾರಿತವಾದ ಪಕ್ಷ ಇಲ್ಲಿ ತೊಂದರೆ ಇಲ್ಲ ಅಥವಾ ಕುಮಾರಸ್ವಾಮಿ ಇರುವ ರೇವಣ್ಣ ಆ ನಂತರದಲ್ಲಿ ಪಕ್ಷ ಉಳಿತದ ಬಿಜೆಪಿ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಮುಲಾಯಂ ಅಂತ ಇಟ್ಕೊಳ್ಳಿ ಮುಲಾಯಂ ಮಗ ಬಂದ ಇನ್ನೊಬ್ಬ ಬರ್ತಾನೆ ಅಂದ್ರೆ ಪಕ್ಷ ಅದು ವ್ಯಕ್ತಿ ಆಧಾರಿತವಾಗಿ ಬೆಳೆಸ್ಕೊಂಡ್ ಬರ್ತಾರೆ ಇದು ಅಪಾಯ ಕೂಡ ರನ್ ಅಪಾಯ ಇದು ನೀವು ಹೇಳಿದ್ರೆ ಬಿಜೆಪಿಯಲ್ಲಿ ಇದ್ರಂದ್ರೆ ಬಿ ಜೆ ಹೇಗಿದೆ ಉದಾಹರಣೆಗೆ ಬಿಜೆಪಿಯಲ್ಲಿ ನೀವು ಕರ್ನಾಟಕ ಉದಾಹರಣೆ ಕೊಡಬಹುದು ಅದು ಅಲ್ಲಿ ಯಡಿಯೂರಪ್ಪ ಬಿಟ್ಟರೆ ಮತ್ತೊಂದು ಆಲ್ಟರ್ನೇಟಿವ್ ಹುಡುಕಲಿಲ್ಲ ಅವರು ಹುಡುಕಿದ್ದಾರೆ ಹುಡುಕಿದ್ದಾರೆ ಅಥವಾ ಈಗ ಮೋದಿ ಅಂತ ಹೇಳ್ತಾರೆ ಮೋದಿ ಆಲ್ಟರ್ನೇಟಿವ್ ಇಲ್ಲ ಅವರಿಗೆ ಇದೆ ಈಗ ಒಬ್ಬ ವ್ಯಕ್ತಿ ಆದ ಮೊದಲು ಹಾಂ ಇನ್ನು ಅಡ್ವಾಣಿ ಬಿಟ್ಟರೆ ವಾಜಪಾಯಿ ಬಿಟ್ಟರೆ ಯಾರಿಲ್ಲ ಇಲ್ಲ ಮತ್ತೊಬ್ಬ ಒಂದರಲ್ಲಿ ಅಂದರೆ ಒಂದೇ ಕುಟುಂಬದ ಒಳಗೆ ಒಂದು ಪಕ್ಷವನ್ನು ಕಟ್ಟಿ ಹಾಕಬಾರ್ದು ನಾವು ಅವಾಗ ಯಾಕೆ ಕೇಳಿದ್ರೆ ಇವತ್ತು ನಾವು ಇರ್ಬೋದು ನಾಳೆ ಹೋಗ್ತೇವೆ ಅದು ಬೇರೆ ಪಕ್ಷ ಗಟ್ಟಿಯಾಗಿರ್ಬೇಕಲ್ಲ ನಾವು ಇವತ್ತು ಮಾತಾಡೋ ಉದ್ದೇಶ ಏನು ಕಾಂಗ್ರೆಸ್ ಉಳಿಬೇಕು ಅಂತ ಯಾಕೆ ನಮಗೆ ನಿಮ್ಗೆ ಏನಂತಲ್ಲ ಒಂದು ದೇಶಕ್ಕೆ ಸಮರ್ಥವಾದ ಎರಡು ಪಕ್ಷ ಬೇಕೇ ಬೇಕು ಒಂದು ಆಡಳಿತ ಪಕ್ಷ ವಿರೋಧ ಪಕ್ಷ ಇವತ್ತೇನಾಗ್ತಾ ಇದೆ ನಮಗೆ ತುಂಬ ದುಃಖದ ವಿಚಾರ ಅಂತ ಹೇಳಿದ್ರೆ ಒಂದು ಬಿ ಜೆ ಪಿಯನ್ನು ಗಟ್ಟಿಯಾಗಿ ವಹಿಸಿದೆ ಮತ್ತೊಂದು ಅವರು ವಿರೋಧಿಸಬೇಕಾದ್ರೆ ಈ ಸ್ಥಳೀಯ ಪಕ್ಷಗಳು ಉಳ್ಕೊಳ್ಬೇಕಾಗಿದೆ ಉಳ್ಕೊಂಡಿದ್ದಾವೆ ಅಂದರೆ ಕಾಂಗ್ರೆಸ್ ಕೂಡ ಸ್ಥಳೀಯ ಪಕ್ಷವಾಗಿ ವರ್ತಿಸುವ ಮಟ್ಟಕ್ಕೆ ಬಂದಿದೆ ಈ ಕಾಂಗ್ ಅಲ್ಲ ಒಂದು ಸಾಧಾರಣವಾಗಿರುವಂಥ ಒಂದು ರಾಜ್ಯ ಪ ಪಕ್ಷ ಟಿ ಎಂ ಸಿ ಹೌ ಎದುರಾಡಿಕೊಂಡಿದೆ ಇವರಿಗೆ ಕೇಂದ್ರದ ಪ್ರಧಾನಮಂತ್ರಿ ಹಿಡಿದು ಪ್ರತಿ ಮಂತ್ರಿಗಳು ಅಲ್ಲಿ ಹೋಗಿ ಚುನಾವಣಾ ಪ್ರಚಾರ ಮಾಡಿದ್ರು ಆಗದ್ರು ಸಾಧ್ಯ ಆಗಲಿಲ್ಲ ನೀವು ನೋಡ್ತಿರ್ತ ವೆಸ್ಟ್ ಬೆಂಗಾಲ್ ನೋಡ್ತೀರಿ ನಾನು ಯಾಕೆ ಕೇಳಿದರೆ ಕಾಂಗ್ರೆಸ್ ಮಾಡಿದ ದೊಡ್ಡ ದುರಂತ ಅಂತ ಹೇಳಿದ್ರೆ ಎಲ್ಲೋ ತಾವು ಸೋತಾಗ ಇವರು ಸ್ಥಳೀಯ ಪಕ್ಷಗಳ ಜೊತೆ ಅಲೈನ್ಸ್ ಮಾಡ್ಕೊಂಡ್ರು ಅಲೈನ್ಸ್ ಮಾಡ್ಕೊಂಡಾಗ ಏನಾಯ್ತು ಕೇಳಿದರೆ ಸ್ಥಳೀಯ ಪಕ್ಷಗಳು ಉಳ್ಕೊಂಡು ಇವ್ರು ಜಾರ್ಕೊಂಡ್ರು ನೋಡಿ ಅದು ಹಾಗೆ ಯಾವಾಗಲೇ ಅವರು ಬೆಳೆಸಿದ್ರಿ ನೀವು ಹೋದ್ರಿ ಸರಿ ಕೊನೆಯ ಒಂದು ನಿಮಿಷ ಇದೆ ಎಸ್ ಸಿಟ್ರೆ ಕಾಂಗ್ರೆಸ್ಗೆ ಉಡುಪಿಯಲ್ಲಿ ರಾಜಕೀಯ ಭವಿಷ್ಯ ಇದೆಯಾ ಇರಬೇಕಾದ್ರೆ ಪಕ್ಷದಲ್ಲಿ ಏನು ಬದಲಾವಣೆ ಆಗಬೇಕು ಎಸ್ ಖಂಡಿತವಾಗಿ ಯಾವುದೇ ಒಂದು ಪಕ್ಷಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ ಭವಿಷ್ಯ ಇದೆ ಆದರೆ ಇವರು ಯಾವ ರೀತಿಯಲ್ಲಿ ತಮ್ಮ ನಾಯಕತ್ವವನ್ನು ಬೆಳೆಸ್ಕೊಳ್ತಾರೆ ಅಥವಾ ಒಬ್ಬ ಸಮರ್ಥನದ ನಾಯಕ ಎಲ್ಲಿ ಬೇಕಾ ಮೇಟಿ ಬೇಕು ಮೇಟಿಗಟ್ಟಿಲ್ಲ ಮತ್ತು ಇವರ ಹೋರಾಟ ಅನ್ನುವಂಥದ್ದು ಅದು ನ್ಯಾಯಯುತವಾಗಿರಬೇಕು ಕರೆಕ್ಟ್ ಕರೆಕ್ಟ್ ಕರೆಕ್ಟು ಆ ಸೆಕ್ಯುಲರ್ ಪಾಯಿಂಟನ್ನು ಇವರು ಗಟ್ಟಿ ಇಟ್ಕೊಳ್ಬೇಕು ಎಲ್ಲರೂ ಮಾತಾಡ್ತಾರೆ ಇವತ್ತು ಕಾಂಗ್ರೆಸ್ನಲ್ಲಿ ನನಗೆ ಬೇಜಾರು ಅಂತ ಹೇಳಿದರೆ ಹೇಳಬಾರ್ದರು ಎಲ್ಲರೂ ಮಾತಾಡ್ತಾರೆ ಬೇಕಾದ ಕಡೆ ಬ್ಯಾರದಿದ್ದ ಕಡೆ ಓಟ್ ಹೋಗುವ ಕಡೆ ಓಟು ಬ್ಯಾರದಿದ್ದ ಕಡೆ ಕೆಲವು ಮಾತಿನಿಂದ ಓಟ್ ಕಳ್ಕೊಂಡವ್ರ ಇವರು ಈ ಕಾಂಗ್ರೆಸ್ ಅವರು ಉಂಟಲ್ಲ ಅವರಿಗೆ ಓಟ್ ನಲ್ಲಿ ಗಿಮಿಕ್ಸ್ ಗೊತ್ತಿಲ್ಲ ಎಲ್ಲಿ ಯಾವ ವಿಚಾರಗಳನ್ನು ನಾವು ಎತ್ಕೊಳ್ಬೇಕು ಯಾವರಿಗೆ ಸಪೋರ್ಟ್ ಮಾಡಬೇಕು ಯಾವ ಸ್ಟೇಟ್ಮೆಂಟ್ ಕೊಡಬೇಕಂತ ಗೊತ್ತಿಲ್ಲ ಒಟ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ ಇದ್ದ ಓಟನ್ನು ಕಳ್ಕೊಳ್ಬೇಕಾಗತ್ತೆ ಆ ಇಮೋಷನಲ್ ಫ್ಯಾಕ್ಟರ್ಸ್ ಕೆಲವು ಇದೆ ಇದನ್ನು ಎನ್ಕಾಶ್ ಮಾಡಲಿಕ್ಕೆ ಬಿಜೆಪಿ ತುಂಬಾ ಚುರುಕಿದೆ ಅಲ್ವಾ ಅನುಭವ ಹೇಳುವುದಿಲ್ಲ ನಿಮಗೆ ಇಮೋಷನಲ್ ಫ್ಯಾಕ್ಟರ್ಸ್ ಅನ್ನು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಅನುಭವ ಇದೆ ಇದೆ ಅವ್ರು ಯಾವ ರೀತಿಯಾಗಿ ಎನ್ಕಾಶ್ ಮಾಡಿ ಗೊತ್ತುಂಟು ಆ ತಂತ್ರಗಾರಿಕೆ ಇವ್ರಿಗೆ ಗೊತ್ತಿಲ್ಲದೆ ಪಕ್ಷವನ್ನೇ ಇವರೇ ಮುಳಿಸುವಂತ ಸ್ಥಿತಿ ಬಂದಿರಲ್ಲ ಇದು ಆಗಬಾರದು ಅಂತ ನಾನು ಒಬ್ಬ ಮಸಾರನಾಗಿ ಕೇಳ್ತಾ ಇದ್ದೇನೆ ಸರಿ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಡಿಬೇಟ್ ಅವರ್ ಈ ಡಿಬೇಟ್ ಅವರ್ನಲ್ಲಿ ಕೈ ಕೊರತೆ ಸ್ಥಳೀಯವಾಗಿ ಉಡುಪಿಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರುವಂತಹ ಕೆಲವು ಭಿನ್ನಾಭಿಪ್ರಾಯಗಳು ಮತ್ತು ಅದಕ್ಕೆ ಸಮರ್ಥನೆ ಇದರ ಬಗ್ಗೆ ಸಮಗ್ರವಾಗಿ ಒಂದು ಹಿರಿಯ ರಾಜಕೀಯ ರಾಷ್ಟ್ರದ ಪಕ್ಷ ಅದನ್ನು ಬೆಳೆಸಬೇಕಾದ್ರೆ ಏನೆಲ್ಲ ಕೊರತೆಯನ್ನು ಕಂಡಿದೆ ಏನೆಲ್ಲ ತನ್ನ ಬದಲಾವಣೆಯನ್ನು ಮಾಡಬೇಕು ಅಂತ ಹೇಳಿ ಪ್ರೊಫೆಸರ್ ಸುರೇಂದ್ರನಾಥ್ ಶೆಟ್ಟಿ ಕೊಕ್ಕರ್ಣಿ ಅವರು ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಇದು ಇವತ್ತಿನ ಡಿಬೇಟ್ ಅವರ್ ಸರ್ ಈ ಡಿಬೇಟ್ ಅವರ್ನಲ್ಲಿ ಬಂದು ತಮ್ಮ ವಿಶ್ಲೇಷಣೆ ಮಾಡೋದಕ್ಕೆ ತಮ್ಮ ವಂದನೆಗಳನ್ನು ಸಲ್ಲಿಸಿದ್ದೇನೆ ನಿರಂತರ ಮನೋರಂಜನೆ ಮತ್ತು ಸುದ್ದಿಗಾಗಿ ನೋಡ್ತಾಯಿರಿ ದೈ ಜಿ ಒಲ್ ಟು ಫೋರ್ ಸೆವೆನ್ ನಮಸ್ಕಾರ